ಎಲ್ಲರಿಗೂ ನಮಸ್ಕಾರ ದೈಜಿವರ್ಡ್ ಟಿ ವಿ ಅರ್ಪಿಸುವ ಇವತ್ತಿನ ಕಾರ್ಯಕ್ರಮ ಹಾಯ್ ಮಾತಾಡೋರಲ್ಲ ಕಾರ್ಯಕ್ರಮಕ್ಕೆ ದೈಜಿವರ್ಡ್ ಕಾಂತೇಪು ಎಲ್ಲ ಅಭಿಮಾನಿಗಳಿಗೆ ಹಾಗೂ ಕುಂದಾಪುರ ಕನ್ನಡದ ಎಲ್ಲ ಅಭಿಮಾನಿ ದೇವರುಗಳಿಗೆ ಆತ್ಮೀಯವಾದ ಸ್ವಾಗತ ನಾನು ಸುನಿಲ್ ಪಾಂಡೇಶ್ವರ ಇವತ್ತಿನ ಕಾರ್ಯಕ್ರಮದಂಗೆ ನಮ್ಮೊಟ್ಟಿಗಿಪ್ಪು ವಿಶೇಷ ಅತಿಥಿ ಕುಂದಾಪುರ ಕನ್ನಡದ ಅಪ್ಪಟ ಗ್ರಾಮೀಣ ಪ್ರತಿಭೆ ಕರ್ನಾಟಕ ರಾಜ್ಯದ ಹೆಸರಾಂತ ವಾಹಿನಿ ಕಲ್ಲರ್ ಸೂಪರ್ನ ಜನಪ್ರಿಯ ಕಾರ್ಯಕ್ರಮ ಮಜಾ ಭಾರತ ಆ ಮಜಾ ಭಾರತ ಟಿ ವಿ ಕಾರ್ಯಕ್ರಮದಲ್ಲಿ ಇನ್ನೂರೈವತ್ತಕ್ಕೂ ಅಧಿಕ ಪ್ರದರ್ಶನವನ್ನು ನೀಡಿ ನ ತನ್ನ ನಟನೆಯ ಮೂಲಕ ಮನೆ ಮಾತಾಗಿರುವ ಮಲ್ಲಿಕಾ ಕುಲಾಲ್ ಹೆಸ್ಕುತ್ತೂರು ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಂಗೆ ಇದ್ರೆ ಅವರಿಗೆ ಆತ್ಮೀಯವಾದ ಸ್ವಾಗತ ಮಲ್ಲಿಕಾ ಹಾಂ ಮಲ್ಲಿಕಾ ಕುಲಾಲ್ ನಾನು ಹೇಳ್ದಂಗೆ ಅಪ್ಪಟ ಗ್ರಾಮೀಣ ಪ್ರತಿಭೆ ತಮ್ಮ ನಟನೆಯ ಮೂಲಕ ಇಡೀ ಕರ್ನಾಟಕ ರಾಜ್ಯದಂತೆ ಹೆಸರನ್ನು ಪಡ್ಕಂಡವರು ಇವ್ರ ಜೊತೆ ನೀವು ಮಾತಾಡ್ಕರೆ ಜೀರೋ ಇಟ್ ಟು ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋಗೆ ಕಾಲ್ ಮಾಡಿ ಮಾತಾಡಿ ನಾನು ಅವರೊಟ್ಟಿಗೆ ಅವ್ರು ಬೆಳೆದು ಬಂದ ಹಾದಿ ಅದ್ರ ಬಗ್ಗೆ ಕೇಂತಿರ್ತೇವೆ ಇವರೊಂದು ಸಣ್ಣ ಪ್ರಾಯದಲ್ಲಿ ಹೆಸರನ್ನು ಮಾಡಿರುವಂಥ ಒಬ್ರು ಕುಂದಾಪುರಕ್ಕೆ ನಡೆದ ಒಂದು ಕಲಾವಿದೆ ಮಲ್ಲಿಕಾ ನೀವು ಮಜಾ ಭಾರತದಲ್ಲಿ ಇಷ್ಟೊರೆಗೆ ಸುಮಾರು ಎಪಿಸೋಡ್ಗಳನ್ನು ಮಾಡಿರಿ ಮತ್ತೆ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ನಿಮ್ಮನ್ನು ಗುರುತಿಸ್ತಾ ಇದ್ರೆ ನಿಮ್ಮ ಬಾಲ್ಯ ಹ್ಯಾಂಗಿದಿತ್ತು ನಮ್ಮ ಬಾಲ್ಯ ಅಂತ ಹೇಳಿದ್ರೆ ನಮ್ದೊಂದು ಕೂಡ್ ಕುಟುಂಬ ಅಂತ ಹೇಳ್ತಾರಲ್ಲ ಜಾಯಿಂಟ್ ಫ್ಯಾಮಿಲಿ ನಮ್ದು ಆ ಅಂದಳಿ ಹೇಳ್ರೆ ಒಂದು ಮೂವತ್ ಜನ ಹಿಂಗೆ ಡೈಲಿ ಇರ್ತಿವಿ ನಾವ್ ಮನೆಯಲ್ಲಿ ಅದೊಂದು ಬಾಲ್ಯವನ್ನ ನೆನ್ಪಿಸ್ತತ್ ಅಂದ್ರೆ ನಮ್ಮ ಬಾಲ್ಯದಂಗೆ ಅಜ್ಜ ಅಜ್ಜಿ ನಾವು ನಮ್ಮ ಅಪ್ಪಅಮ್ಮಗೆ ಮೂರ್ ಜನ ಅಕ್ಕ ಅಣ್ಣ ಆಮೇಲೆ ನಾನು ಆಮೇಲೆ ನಮ್ಮ ಬಾಲ್ಯ ಅಂತೂ ಸಿಕ್ಕಾಪಡೆ ಚೆನ್ನಾಗಿ ನಡೀತಾ ಇತ್ತು ಗದ್ದೆ ಕಡೆ ತೋಟದ ಕಡೆ ಸಣ್ಣ ತಂದೆ ನಮ್ಮ ಕೂಲಿ ಮಾಡ್ತಾರೆ ಅಮ್ಮ ಆಗ್ರಹಿಣಿ ವಿದ್ಯಾಭ್ಯಾಸ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಸ್ಕುತ್ತೂರು ಸರ್ಕಾರಿ ಪ್ರೌಢಶಾಲೆ ಹೆಸ್ಕುತ್ತೂರು ನನ್ನ ಬಾಲ್ಯದ ವಿದ್ಯೆ ಅಲ್ಲೇ ನಡೆದಿರೋದು ಆಮೇಲೆ ಸರ್ಕಾರಿ ಕಾಲೇಜು ಬಿತ್ಕಲ್ಕಟ್ಟೆಯಲ್ಲಿ ನೀವು ನಂಗೆ ಗೊತ್ತಿದ್ದಂಗೆ ನೀವು ಸಣ್ಣದಿಂದಲೇ ಕಲೆಯ ಬಗ್ಗೆ ತುಂಬ ಆಸಕ್ತಿ ಅಂತೇಳಿ ಯಾಕಂದ್ರೆ ಹೇಳ್ರೆ ನಮ್ಮ ಮನೆಗೆ ಅಣ್ಣ ಮತ್ತೆ ಅಣ್ಣ ಅಣ್ಣ ಮತ್ತೆ ಮಾವ ಸಿಕ್ಕಾಪಟ್ಟೆ ಕಲೆನ ಪ್ರದರ್ಶನ ಮಾಡೋರು ಅಂತ ಹೇಳಿದ್ರೆ ಸರಿಯಾದ ವೇದಿಕೆ ಸಿಕ್ಕಿಲ್ಲ ಬಿಟ್ರೆ ಅಣ್ಣ ಮತ್ತೆ ಮಾವ ಅವ್ರೆಂತ ಮಾಡ್ತಿದ್ದೀರ ಅವರು ಒಬ್ರು ಯಕ್ಷಗಾನ ಕಲಾವಿದ ನಮ್ ಮಾವ ಯಕ್ಷಗಾನ ಬೇರೆ ಕಲಾವಿದ್ರದ್ದೆಂತರು ಇದ್ರೆ ಅದನ್ನ ಕಾಂಬುವಂತ ಹಠ ಜೋರು ಚಿಕ್ಕ ವಯಸ್ಸಂಗ್ ನಾವ್ ಇಪ್ಪತ್ತಿಗೆ ಒಂದ್ ಯಕ್ಷಗಾನ ಹಾಡ್ ಬಂತಂದ್ರೆ ಕೊಣಿ ಮಲ್ಲಿಕಾ ಅಂಬರವ್ರು ಅಂದ್ರೆ ಅದು ನಮ್ಗೆ ಎಂತಾಯ್ತು ಚಿಕ್ಕ ವಯಸ್ಸೆಲ್ಲ ಒಂದು ಆಸಕ್ತಿ ಬಪ್ಪುಕೆ ಅಣ್ಣ ಅಂತ ಹೇಳ್ರೆ ಹಾಡುದು ಆಡುದು ಅದ್ರಾಗೆಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅವನಿಗೆ ಅದಕ್ಕೋಸ್ಕರ ನಮ್ಗ ನಂಗು ಅಷ್ಟೇ ಚಿಕ್ಕ ವಯಸ್ಸಿಗೆ ಇಪ್ಪತ್ತಿಗೆ ನಾನು ಎಂತಾರು ಮಾಡ್ಕ ಬೆಳಿಕ್ ಅವ್ರಂತೂ ಗುರ್ತಿಸ್ಕೊಂಬ ನನ್ ಪ್ರಕಾರ ಆದ್ರೂ ನಾನಾದ್ರೂ ಗುರ್ತಿಸ್ಕೊಂಡ್ ಕಂಬ ಜಾಸ್ತಿ ಇದೈತ್ ನಂಗೆ ಈಗ ನೀವು ನಟನೆಗೆ ಹ್ಯಾಂಗ್ ಶಿಫ್ಟಾರ್ ಈಗ ನಟನೆ ಮಾಡ್ಕೊಂಡ್ರೆ ಯಾವ ಅವಕಾಶ ಬಂತ ಫಸ್ಟ್ ಅವಕಾಶ ಹೆಂಗ್ ಬಂತ ಫಸ್ಟ್ ಅವಕಾಶ ಅಂತ ಹೇಳ್ರೆ ನಿಮ್ ಗೊತ್ತಿಪ್ಪ ಒಂದ್ ಮಾತಿತ್ತಲ್ಲ ಹಸಿ ಮಣ್ಣಿನ ಮೇಲೆ ನಾವ್ ವಜ್ರ ಇಟ್ರು ಅದು ಅಂಟ್ಕಂತ ಅದೇ ನಾವ್ ಗಾಡಿ ಕಟ್ಟಿ ಮಣ್ಣಾದ್ಮೇಲೆ ಅದಕ್ ನಾವ್ ವಜ್ರ ಅಲ್ಲ ಕಲ್ಲ್ ಕೊಟ್ರು ಅದು ಅನ್ಕಂತಿಲ್ಲ ಹಂಗೆ ನನ್ ಬಾಲ್ಯದಲ್ಲೇ ನಂಗೆ ಸ್ವಲ್ಪ ಜಾಸ್ತಿ ಕುತೂಹಲ ಯಾವ್ದಾದ್ರು ವಿಷಯದಲ್ಲಿ ಇದ್ದದೋಸ್ಕರ ನಂಗೆ ಮುಂದೆ ಅದನ್ನ ಮಾಡ್ಲೇ ಮಾಡ್ಕೆ ಅಂಬದ ಹಟೈಪುಕೋಸ್ಕರ ಶಾಲೆ ಪ್ರೋಗ್ರಾಮ್ಸ್ ಪ್ರತಿಭಾ ಕಾರಂಜಿ ಆ ಹಾಡು ನೃತ್ಯ ಅಭಿನಯ ಗೀತೆ ಅದೊಂದು ಒಳ್ಳೆ ವೇದಿಕೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಆ ಪ್ರತಿಭಾ ಕಾರಂಜಿ ಅದು ನನ್ನ ಮೊದಲ ವೇದಿಕೆ ಅಂತ ಹೇಳಕ್ ಆ ನಮ್ಗೆ ನಾಗರತ್ನ ಟೀಚರ್ ಸರೋಜಮ್ ಟೀಚರ್ ಅಂತ ತುಂಬಾ ಜನ ಇದ್ರ ಅವರು ನಮ್ಮ ಹೊಸ ವೇದಿಕೆಗಳನ್ನ ಸೃಷ್ಟಿ ಕೊಡ್ತಾ ಇದ್ರು ಅಂದ್ರೆ ನಿಮ್ಗೆ ಫಸ್ಟ್ ನೀವು ಹೋದ ಪ್ರತಿಭಾ ಕಾರಂಜಿ ಪ್ರತಿಭಾ ಪ್ರತಿಭಾ ಕಾರಂಜಿಯಲ್ಲಿ ಎಂತ ಮಾಡ್ರಿ ನೀವು ಯಾವ ಮಟ್ಟಕ್ಕೆ ಹೋದ್ರಿ ಅಭಿನಯ ಗೀತೆ ರಾಜ್ಯ ಮಟ್ಟ ತನಕ ಹೋಗಿದ್ದೀನಿ ಅಭಿನಯ ಅಭಿನಯ ಗೀತೆ ಅದು ಯಾವ ಕ್ಲಾಸ್ ಅಲ್ಲಿ ಅಭಿನಯ ಗೀತೆ ಬರೋದು ನಾಲ್ಕನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ಸತತವಾಗಿ ಫಸ್ಟ್ ಪ್ರೈಸ್ ನಾಲ್ಕನೇ ಕ್ಲಾಸ್ ಅಲ್ಲಿ ಅಭಿನಯ ಗೀತೆ ಇದ್ದೀರಿ ಒಂದು ಕಾಲ್ ಇತ್ತು ಮಾತಾಡ್ಕೊಂಡು ಹಲೋ ಹಲೋ ಕಟ್ ಕಟ್ಟಾಯ್ತು ಅನ್ಸುತ್ತೆ ಅದೇ ನೀವು ಹೇಳ್ತಿದ್ರೆ ಅಭಿನಯ ಗೀತೆ ನಾಲ್ಕನೇ ಕ್ಲಾಸಲ್ಲಿ ಅಭಿನಯ ಗೀತೆಯಿಂದ ಸ್ಟಾರ್ಟ್ ಆದ ನಿಮ್ಮ ಪಯಣ ಅಲ್ಲಿಂದ ಹಿಡಿದು ಮಜಾ ಬಾರದವರೆಗೆ ಹೊದ್ದ ಅಭಿನಯ ಗೀತೆ ಆದ ನಂತರ ಮತ್ತೆ ಮುಂದೆ ಅಂತ ಮಾಡ್ರಿ ಮುಂದೆ ಅಂತ ಹೇಳಿದ್ರೆ ನಮ್ಗೆ ಪ್ರೌಢ ಶಿಕ್ಷಣ ಬಂದ್ ಕೂಡ್ಲೆ ನಾಟಕ ನಾಟಕ ಪ್ರದರ್ಶನ ಅಂತ ಇರತ್ತೆ ಅವಾಗ ಫಸ್ಟ್ ನಾಟಕ ಬಂದ್ಬಿಟ್ಟು ಮೃಗ ಕೃಷ್ಣ ಅಂತ ಯಾರು ಡೈರೆಕ್ಟರ್ ಡೈರೆಕ್ಟರ್ ಶಾಲೆಂಗ್ ಮಾಸ್ಟರ್ ಅಲ್ಲ ಅವರು ರವಿ ಅಂತ ಒಬ್ಬರಿದ್ರು ಅವ್ರು ಕಲ್ಸಿಕೊಟ್ಟೆ ಅದ್ರಲ್ಲಿ ಒಂದು ಸಖಿ ಪಾತ್ರ ಮಾಡಿದೆ ಅವರಿಗೆ ತುಂಬಾ ಖುಷಿ ಆಯ್ತು ಫಸ್ಟ್ ನಮ್ಮನ್ನ ಹಾಕೊಂಡಿರ್ಲಿಲ್ಲ ಎಂತ ಕೈ ಕಂಡ್ಲಾದಳಿ ಗೊತ್ತಿಲ್ಲ ನಮ್ಗೆ ಆ ಕಡೆಗೆ ಒಂದೆರಡ್ ಡೈಲಾಗ್ ಪ್ರಾಕ್ಟೀಸ್ ಅದಿದೆ ಮಾಡುವಾಗ ನಾನ್ ಸಿಕ್ದೆ ಅವ್ರಿಗೆ ಸಕ್ಕದಾಗಿ ಇಂಟೊನೇಷನ್ ಎಲ್ಲ ಲೈಕ್ ಇತ್ತ ಬಾ ಅಂತ ಹೇಳಿ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಹೈಕೊಂಡೆ ಅದಾದ್ಮೇಲೆ ಆ ಕವಡೆ ಪುರಾಣ ಅನ್ನಿ ಒಂದ್ ನಾಟಕ ಅಲ್ಲಿಂದ ನಾನು ಕಾಲೇಜ್ ಟೈಮ್ ಅಲ್ಲಿ ಇದಾವ್ದಕ್ಕೂ ಅವಕಾಶ ಸಿಕ್ಲಾ ನಂಗೆ ಅದಾದ್ಮೇಲೆ ನಂಗೆ ಕಲೆನ್ ಬಿಡುಕಿ ಅದೇ ಇರಲ್ಲ ನಿಮ್ದು ಕಾಲೇಜ್ ಅಂದ್ರೆ ಪಿ ಯು ಸಿ ಮಾಡ್ರಿ ಕಡೆ ಡಿಗ್ರಿ ಮಾಡ್ರಿ ಡಿಗ್ರಿ ಮಾಡೋಕೆ ಇಲ್ಲ ಅಂದ್ರೆ ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ ಡಿಗ್ರಿ ಮಾಡೋಕೆ ಇಲ್ಲ ನಂಗೆ ಅಂದ್ರೆ ಓದೋ ಕಡೆ ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ ನಂಗೆ ಏನಾದ್ರು ಮಾಡ್ಕ ಎಂತ ಮಾಡ್ತೆ ಅಂತ ಗೊತ್ತಿಲ್ಲ ಏನಾದ್ರು ಮಾಡಕ್ ನಂಗೆ ಎಲ್ರು ಗುರ್ತಿಸ್ಬೇಕು ಅದು ಗೊತ್ತೇ ಇದೆಯಲ್ಲ ಡಿಗ್ರಿ ಆದ್ಮೇಲೆ ಕೆಲಸ ಸಿಗಲ್ಲ ಹೆಣ್ಮಕ್ಳ ಅಂದ್ರೆ ಡಿಗ್ರಿ ಅಂದ್ರೆ ಡಿಗ್ರಿ ಆದ್ಮೇಲೆ ಮದಿ ಅಷ್ಟೇ ಕಾನ್ಸೆಪ್ಟ್ ಹಾ ಓಕೆ ಅಲ್ಲ ಅದೇ ಹೇಳಿದೆ ನೀವು ಪಿ ಯು ಸಿ ವರೆಗೆ ಈ ತರ ನಾಟಕಗಳನ್ನೆಲ್ಲ ಮಾಡ್ಕೊಂಡಿದ್ರಿ ಫಸ್ಟ್ ನಿಮ್ಗೆ ರಂಗಭೂಮಿ ಅವಕಾಶ ಹೆಂಗ್ ಸಿಕ್ತ ಯಾವ ಈಗ ನಂಗೆ ಫಸ್ಟ್ ಅವಕಾಶ ಸಿಕ್ಕದ್ದು ಯಾವ್ದಕ್ಕೂ ಯಾವ್ದೇ ಕಾರಣಕ್ಕೂ ಮರಿಬಾರದಿದ್ದು ನನ್ನ ಲೈಫ್ ಅಲ್ಲಿ ಕಲಾ ಕಲಾ ತಂಡ ಹಳ್ಳಾಡಿ ಚೇತನ್ಯಲಾಡಿ ಅಂತ ಹೇಳಿ ಎಲ್ರಿಗೂ ಗೊತ್ತಿದ್ದಾರೆ ಈಗ ಕುಂದಾಪುರ ಕನ್ನಡದಲ್ಲ ಅವ್ರದ ಒಂದು ನಾಟಕ ಮರ್ಲರ್ ಮನೆ ಅಂತ ಹೇಳಿ ಅದ್ರಂಗ್ ಒಳ್ಳೆ ಪಾತ್ರ ಕೊಟ್ಟಿರೋ ಗಾನವಿ ಹೇಳಿ ಅದ್ರಂಗೆ ನಾಟಕ ಪ್ರದರ್ಶನ ಮಾಡೋತಿಗೆ ಎಲ್ರೂ ಕೇಂತಿದ್ದೀರಿ ಒಳ್ಳೆ ಮಾಡತ್ರಿ ಒಳ್ಳೆ ಮಾಡತ್ರಿ ಅಂತ ಅದಕ್ಕೊಂದು ಅವಕಾಶ ಕಲ್ಪ ಕಲ್ಪಿಸಿ ಕೊಟ್ಟದ ಹೇಳ್ರೆ ನಮ್ಮ ಗುರು ಕಲಾ ತಂಡ ಹಳ್ಳಾಡಿ ಅಲ್ಲ ಎಷ್ಟು ವರ್ಷ ಶೋ ಮಾಡ್ರಿ ಎಷ್ಟು ನಾಟಕ ಮಾಡ್ರಿ ತುಂಬಾ ಈಗ ನೂರಕ್ಕೂ ಜಾಸ್ತಿ ಪ್ರದರ್ಶನ ಆಯ್ತದ ಅಹ್ ಅದಾದ್ಮೇಲೆ ಹೀಗೆ ಆಫರ್ಸ್ ಎಲ್ಲ ಬೇರೆ ಟೀಮಿಗೆ ಬನ್ನಿ ಅದೆಲ್ಲ ಇತ್ತಲ್ಲ ಹಿಂಗೆ ಆತಿಪತಿಗೆ ಆ ಒಂದು ಹಂತ ಅಂತ ಹೇಳಿದ್ರೆ ನಾನೀಗ ಕಾಲೇಜು ಬಿಟ್ಟು ಕೂಡ್ಲೆ ಡೈರೆಕ್ಟ್ ಆಗಿ ನಾನು ಬೇರೆ ಮಾಡ್ಕಂತ ಹೋಯಿಲ್ಲ ಅದಕ್ಕಿಂತ ಒಳಗೆ ಏನಾದ್ರೂ ಮಾಡ್ಕೊಳ ದುಡ್ಡು ಮಾಡ್ಕಷ್ಟೇ ಅಲ್ಲ ಅದಕ್ಕೋಸ್ಕರ ಎರ್ಥಾಡಿ ಎಣ್ಣೆ ಅಲ್ಲಿ ಒಂದು ಒಂದ್ ವರ್ಷ ಸಮಥಿಂಗ್ ಏನೋ ಬಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಅದಾದ್ಮೇಲೆ ಕೆಲಸ ಮಾಡ್ರಿ ಕೆಲಸ ಮಾಡ್ತಾ ಮಾಡ್ತಾ ನಾಟಕ ಮಾಡ್ತಿದಿರಿ ಕೆಲಸ ಮಾಡ್ತಾ ಮಾಡ್ತಾ ನಾಟಕ ಬೆಳಗ್ಗೆಯಿಂದ ಕೆಲಸ ಮಾಡಿ ಆಮೇಲೆ ಸಾಯಂಕಾಲ ನಾಟಕ ಹೋಗ್ತಿತ್ತು ಏ ನಾಟಕಕ್ಕೆ ಹೋದ್ರೆ ಬೆಳಗ್ಗೆ ಬಪ್ಪತಿ ಬೆಳಗಿನ ಜಾಮ ಅಂತ ಮತ್ತೆ ಅದನ್ನ ಹ್ಯಾಂಗ್ ಟೈಮ್ 3 4 ಗಂಟೆ ಆತಿದಿತ್ತ ಆಮೇಲೆ ಅವತ್ತು ನಾಟಕಕ್ಕೆ ಹೋದ ದಿನ ಒಂಚೂರ್ ಫ್ರೀ ಒಂದ್ ಕರೆಕ್ಟ್ ಒಂದ್ 7 ಗಂಟೆಗೆ ಏಳಕ್ಕ ಮತ್ತೆ ದಿನ 7 ಗಂಟೆಗೆ ಎದ್ರು ಗೊತ್ತಿತ್ತಲ್ಲ ನಿಮಗೆ ಮನೆಯಲ್ಲೇ ಕೆಲಸ ಇರುತ್ತೆ ಅದಕ್ಕೋಸ್ಕರ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿ ಎದ್ದ ಅವತ್ ಒಂದಿನ ಫ್ರೀ ಅಂದ್ರೆ ಆಮೇಲೆ ಕೆಲ್ಸಕ್ ಹೋಗಿ ಮತ್ತೆ ಬಂದ ಮತ್ತೆ ಬೇಗ ನಿದ್ದೆ ಮಾಡ್ತಿದ್ದೆ ಮಾತ್ರ ಅಂದ್ರೆ ನೀವು ಆ ಟೀಮ್ ಅಲ್ಲಿ ಒಂದು ಎಷ್ಟು ವರ್ಷ ಕೆಲಸ ಮಾಡ್ರಿ ಅಂದ್ರೆ ತುಂಬಾನೇ ವರ್ಷ ಕೆಲಸ ಮಾಡಿದೀನಿ ಮಾತ್ರ ನಂದು ಕಾಲೇಜ್ ಟೈಮ್ ಬಿಟ್ಟ ಮೇಲಿಂದ ನಾಟಕ ಅದ್ರ ಜೊತೆ ಮತ್ತೆ ಟೈಲರಿಂಗ್ ಮಾಡಿದಿನಿ ಕಂಪ್ಯೂಟರ್ ಕ್ಲಾಸ್ ಮಾಡಿದೀನಿ ಅದ್ರ ಒಳಗಡೆನೆ ಎಲ್ಲಾನು ಮಾಡ್ಕೊಂಡು ಬಟ್ ಎಂತ ಅಂತ ಹೇಳ್ರೆ ಕಲಾವಿದ್ರಿಗೆ ಅದು ಮನ್ಸು ತಡುದಿಲ್ಲ ನಾನು ಬಿಲ್ಲಿಂಗ್ ಮಾಡ್ರು ಮನ್ಸ್ ತಡುದಿಲ್ಲ ಆ ಟೈಲರಿಂಗ್ ಮಾಡ್ರು ಏನೋ ಅಂತ ಯಾರು ಗುರ್ತಿಸ್ರು ಟೈಲರಿಂಗ್ ಮಾಡ್ತಿದ್ದೆ ಯಾರು ನಾಂಕ ಜನ ಗುರ್ತಿಸ ಆ ತರದೊಂದು ಮನೋಭಾವ ಇದ್ದುದ್ರಿಂದ ಆ ಇದೆಲ್ಲ ಅಷ್ಟೊಂದು ಆತಿಲ್ಲ ಅಂದ್ರೆ ಯಾವ ರೀತಿಯಿಂದ ಹೇಳ್ರೆ ಆ ಒಬ್ಬರಿಗೆ ಮಾಡ್ಕಂತ ಹೇಳ್ರು ಮಾಡ್ಕೆ ಅದಿಲ್ಲಂದ್ರೆ ಸಮಾಧಾನ ತಿಳಿ ನಾವು ಬೇರೆ ಕೆಲಸ ಮಾಡ್ಕ ಈ ಕೆಲಸ ಮಾಡಕ್ ಹಾಗಂದ್ರೆ ಆ ಕೆಲ್ಸದ ಮೇಲೆ ನಮ್ ಶ್ರದ್ಧೆ ಹೊರಟತ್ತು ಅದಕ್ಕೋಸ್ಕರ ಅಂದ್ರೆ ನೀವು ಎಂತವ್ರು ಮಾಡಿ ಜನ ನನ್ ಗುರುತಿಸ್ಕೊಂಬು ಒಂದ್ ಹಠ ನಿಮ್ ಬಂದಿದ್ದ ಅದಕ್ಕ ಫಸ್ಟ್ ವೇದಿಕೆ ಸಿಕ್ಕದ್ದು ಹಳ್ಳಾಡಿಯ ಕಲಾಚಿಗುರು ಕಲಾ ತಂಡ ಚೇತನ್ ಹಳ್ಳಾಡಿ ಅವರು ಅವಕಾಶ ಮಾಡಿ ಕೊಟ್ರು ಅಲ್ಲಿಂದ ನೀವು ಮಜಾ ಭಾರತಕ್ಕೆ ಹೆಂಗೆ ಮಜಾ ಭಾರತಕ್ಕೆ ಬರ್ಲಿಕ್ಕಿಂತ ಮುಂಚೆ ನಾಟಕ ರಂಗ ಹೆಣ್ಮಕ್ಳು ಹೋದ್ರೆ ಹೆಂಗಿರತ್ತೆ ಅಂತ ಗೊತ್ತೇ ಇರತ್ತೆ ಎಲ್ರಿಗೂ ಹೆಣ್ಮಕ್ಳು ನಾಟಕಕ್ಕೆ ಹೋದ್ರೆ ಅಂದ್ರೆ ಗೊತ್ತಿಗೆ ಮನೇಲಿ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಮನೇಲಿ ಒಂದಿಷ್ಟು ಮನೆ ಮನೆ ಆದ್ರೂ ಓಕೆ ಬಟ್ ಹೊರಗಡೆ ಎಪ್ಪ ಹೆಣ್ಣು ನಾಟಕಕ್ಕೆ ಹತ್ತಲ್ಲ ಗಂಡ್ಗಳ ಜೊತೆಗೆ ಹತ್ತಲ್ಲ ಎಷ್ಟೊತ್ತಿಗೆ ಹತ್ತೋ ಎಷ್ಟೊತ್ತಿಗೆ ಬರ್ತೋ ಮನೆಯರ್ಕಿನ ಜಾತಿ ಟೆನ್ಷನ್ ಅವರಿಗೆ ಒಂದು ಒಂದು ಕಾಲ್ ಇತ್ತು ಅದನ್ನ ಕೇಳ್ಕೊಂಡು ಮಾತಾಡ್ತೀನಿ ಹಲೋ ನಮಸ್ಕಾರ ಯಾರು ಮಾತಾಡಿದ್ದು ನಮಸ್ಕಾರ ಹೇಳಿ ಯಾರು ಮಾತಾಡೋದು ಎಲ್ಲಿಂದ ಮಾತಾಡೋ ಕಾರ್ಯಕ್ರಮ ಚಂದ ಇದೆ ಸಾರೆ ಆ ಥ್ಯಾಂಕ್ ಯು ಇದು ಮಲ್ಲಿಕ ಕುಲ ಮಲ್ಲಿಕ ಕುಲ ಇದ್ರೆ ಮಾತಾಡಿ ಕಲರ್ ಕನ್ನಡ ಹೌದು ಹೌದೌದು ಮಾತಾಡಿ ಎಲ್ಲಿಂದ ನೀವು ನಿಮ್ಮ ಹೆಸರು ಅಂತ ಗೊತ್ತಾಯಿಲ್ಲ ನಮ್ಮದು ನಾಗರಾಜ್ ಅಂತ ಹೇಳಿ ಸರ್ ಎಲ್ಲಿಂದ ಮಾತಾಡುದು ನಾಗರಾಜ ಮಂಗಳೂರಿಂದ ಮಂಗ್ಳೂರಿಂದನಾ ಹೌದು ಹಾ ಆಯ್ತಾಯ್ತು ಮಲ್ಲಿಕ ಮಾತಾಡ್ತೇನೆ ಮಾತಾಡಿ ಹೌದು ಹೌದೌದು ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ಮದು ನಾವು ನಾವು ನೋಡ್ತಿರ್ತೇವೆ ರೆಗ್ಯುಲರ್ ಕಾಂತ್ರಿ ಅವ್ರ ಪ್ರೋಗ್ರಾಮ್ ಅನ್ನ ಹೌದೌದು ಓಕೆ ಓಕೆ ಮತ್ತೆ ಏನಾದ್ರೂ ಹೇಳುಕ್ಕಿತ್ತು ಅವರಿಗೆ ಕೇಂಬುಕ್ಕಿತ್ತು ಎಂತಾದ್ರೂ ಅವ್ರಿಗೆ ಥ್ಯಾಂಕ್ ಯು ನಿಮ್ ಪ್ರೀತಿ ಅಭಿಮಾನ ಯಾವತ್ತಿದ್ರು ಹಿಂಗೇ ಇರ್ಲಿ ಒಬ್ಬ ಕಲಾವಿದನ್ ಬೆಳ್ಸೋಕೆ ನಿಮ್ಮ ಚಪ್ಪಾಳೆ ನಮ್ಗೆ ಒಂದು ಪ್ರೋತ್ಸಾಹ ನಾಗರಾಜ್ ಅವರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಮಲ್ಲಿಕ್ ಅವ್ರಿ ಮಾತಾಡಿ ಶುಭ ಹಾರೈಸ್ರಿ ನಿಮ್ಗೆ ಒಳ್ಳೇದಾಯ್ಲಿ ಆಯ್ತಾಯ್ತು ಕಾಲ್ ಮಾಡ್ತಾ ಇರಿ ದಾಜಿ ವರ್ಡ್ ಆ ಕಾಣಿ ನಾಗರಾಜ್ ಅಂಬರ್ ಮಂಗಳೂರಿಂದ ಅವ್ರು ಕುಂದಾಪುರ ಕನ್ನಡದ ಒಂದು ಪ್ರತಿಭೆ ನಿಮ್ಮನ್ನ ಕಂಟಿನ್ಯೂ ಆಗಿ ನಿಮ್ಮ ಕಾರ್ಯಕ್ರಮವನ್ನ ಕಾಣ್ತೇ ಪರ್ ನಿಮ್ಮನ್ನ ಮೆಚ್ಚಿಕೊಂಡಾರ ಆ ಇನ್ನೊಂದು ಮಾತಿತ್ತು ನಾನು ಕಂಡಂಗೆ ನಾಟಕದಲ್ಲ ಮಲ್ಲಿಕ ಅವರಿಗೆ ನಾಟಕ ಮಾಡೋತಿ ಮೈಕೆ ಬೇಡ ಅಂದೇಳಿ ಅದು ತುಂಬಾ ಜನ ಹೇಳ್ತಾರೆ ಆ ಅಂತಂದ್ರೆ ಈಗ ಕ್ಯಾರೆಕ್ಟರ್ ಒಂದು ಕೊಟ್ಟು ಕೂಡ್ಲೆ ನಾವು ಕ್ಯಾರೆಕ್ಟ್ರು ಇಂಟು ಟು ದ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಒಳಗನೆ ಹೋಗ್ಬೇಕಾಗತ್ತೆ ಅವಾಗ ನಾನು ಹೊರಗಡೆ ಜನ ಹೇಳ್ತಾರೆ ನೀ ಇಷ್ಟೊಂದು ಸೈಲೆಂಟ್ ಇದ್ದೆ ಅಲ್ಲ ಆದ್ರೂ ನಿಂಗೆ ಕ್ಯಾರೆಕ್ಟರ್ ಓದ್ ಕೂಡ್ಲೆ ಎಂತ ಅರ್ಥ ನಿಂಗ್ ಅಂತ ಅದ್ ನನಗ್ ಗೊತ್ತಿಲ್ಲ ಕ್ಯಾರೆಕ್ಟರ್ ಏನ್ ಡಿಮ್ಯಾಂಡ್ ಮಾಡತ್ತ ಅದನ್ನ ನಾನು ಕೊಡ್ಕೆ ಅವಾಗ ಕ್ಯಾರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮ ಈ ಊರ್ ಬದಿ ನಾಟಕದಂಗ ಹೇಳಿದಾರೆ ಅಲ್ಲಿ ಮೈಕ್ ಇಂದ ಪ್ರಾಬ್ಲಮ್ ಗರ್ಗಮ್ದು ಗಿರ್ರಮ್ದ ಅದ್ರ ಹತ್ರ ಹೋಯ್ ಬಬ್ಬಿ ಆಗಕ್ಕೆ ಆದ್ರೆ ಮಲ್ಲಿಕಾ ಮಾತ್ರ ಎಲ್ಲ ಇಡೀ ಸ್ಟೇಜ್ ಹಂಗೆ ಎಲ್ಲಿದ್ರು ಗಟ್ಟಿ ಮಾತಾಡ್ತಾರ ಅವ್ರ ಆಡಿಯನ್ಸ್ ರೀಚ್ ಹತ್ರ ಅಂತ ಹೇಳಿ ಇತ್ತು ನಿಮಗೆ ಅಷ್ಟ ಅಂದ್ರೆ ಕ್ಯಾರೆಕ್ಟರ್ ಮೇಲೆ ಅಷ್ಟ ಇನ್ವಾಲ್ವ್ ಆಗೋದ್ರಿಂದ ಸೌಂಡ್ ಇತ್ತು ಮತ್ತೆ ನಿಮಗೆ ದೇವರೊಂದು ನ್ಯಾಚುರಲ್ ಐ ಒಂದು ಸೌಂಡ್ ಕೊಟ್ಟಿದೆ ನ್ಯಾಚುರಲ್ ಆಗಿತ್ತು ಹೌದು ಅದ ಜೊತೆಗೆ ನಮ್ಮ ಡೈಲಾಗ್ಸ್ ಅವ್ರ ನಗು ನಗ್ಲಿಕ್ಕೆ ನಾವು ರೀಚ್ ಆಗಬೇಕಲ್ಲ ಅಟ್ ಲಿಸ್ಟ್ ಅಂದ್ರೆ ನೀವು ಕಾಮಿಡಿ ಪಾತ್ರಗಳನ್ನ ಜಾಸ್ತಿ ಮಾಡುತ್ತಿದ್ದೀರಾ ಹಾ ಕಾಮಿಡಿ ಪಾತ್ರಗಳೇ ಜಾಸ್ತಿ ಓಕೆ ಹಾ ಅದೇ ನೀವು ಹೇಳ್ತಿದ್ರಿ ಹುಡುಗರಿಗೆ ಕಷ್ಟಗಳು ರಂಗಭೂಮಿ ಬಂದ್ರೆ ಜನ ಮಾತ್ಕ ಅದನ್ನ ಮುಂದರ್ಸೆ ಹಾ ಅಂದ್ರೆ ಈ ಗೊತ್ತಿದೆ ನಿಮಗೆ ಎಲ್ಲರಿಗೂನು ರಂಗಭೂಮಿ ಬಂದ್ರೆ ಯಾವ ರೀತಿ ಮಾತಾಡ್ತ್ರ ಅಂತ ಹೇಳ್ರಿ ಮನೆಯವ್ರಿಗಿಂತ ಜಾಸ್ತಿ ಹೊರಗಿನವ್ರಿಗೆ ಟೆನ್ಷನ್ ಅಂದ್ರೆ ಕುಂದಾಪುರ ಕುಂದಾಪ್ರಕರಣ ಅದ ಕುತ್ತಿ ಕೊಡೋದಂತರ ಅದಕ್ಕೆ ಅದೇ ಜಾಸ್ತಿ ಅಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು ಅಲ್ಲಾ ನಿನ್ ಅಲ್ಲಿಗೆ ಗೊತ್ತು ಇಲ್ಲಿಗ್ ಹೊತ್ತ ಎಂತ ಮಾಡತ್ತ ಏನ್ ಮಾಡತ್ತ ನಮ್ಮ ಅಣ್ಣನೇ ಎಷ್ಟೊ ಸ್ವಲ್ಪ ಇದ್ದಿದ್ದ ಹಾಪು ಬೇಡ ನೀನು ಕೈದ್ ಮಾಡ ಅನ್ನ ಹೇಳ್ಕಂಡ ಕೈದ್ ಮಾಡ್ತೆ ಕೈದ್ ಮಾಡ್ತಾ ಡಿಸೆಂಬರ್ ಮುಗಿಲಿ ಕೈದ್ ಮಾಡ್ತೆ ಕೈದ್ ಮಾಡ್ತೆ ಅಂತ ಹೇಳಿ ಹಿಂಗೆ ಮುಂದೆ 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 ಹಾಕಿ 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 ಏನೋ ಒಂದ್ ಮಾಡ್ಲೇಬೇಕು ನಂಗೆ ಅಷ್ಟೇ ಈಗ ನಾಟಕಕ್ ಟೀಮಿಗೆ ಹಾರ್ ಕೊಡ್ಲೆ ಅಲ್ಲೂ ಒಂದ್ ನಾಲ್ಕು ಜನ ಗೊತ್ತಿತ್ತು ಏ ಲೈಕ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳಿ ಅದೊಂದು ನಾಲ್ಕು ಜನ ಗೊತ್ತಿತ್ತು ರೀ ಇನ್ನೂ ನಾಲ್ಕು ಜನ ಗೊತ್ತಿರ್ಸಕ ಒಳ್ಳೆ ರೀತಿಲಿ ನಾಲ್ಕು ಜನ ಅಂತ ಹೇಳಿ ಅಷ್ಟೇ ಓಕೆ ನೀವು ಕಾಣಿ ಒಂದು ಛಲ ಇದ್ರೆ ಮನೆಯವರನ್ನು ಕನ್ವಿನ್ಸ್ ಮಾಡಿ ಅದ್ರಲ್ಲಿ ಅದೇ ಕೆಲವ್ರಿಗೆ ಮನ್ಸು ಇಲ್ದಿದ್ರೆ ಸ್ಟಾಪ್ ಮಾಡಂದ್ರೆ ಗೊತ್ತಿಕ್ ಸ್ಟಾಪ್ ಮಾಡಿ ಬಿಡ್ತಿದ್ರೆ ಅದೇ ನಿಮ್ಗೆ ಎಂತದೋ ಒಂದ್ ರೀಚ್ ಮಾಡಕ್ ನಾನೆಲ್ಲೋ ಒಂದ್ ದೊಡ್ಡ ಮಟ್ಟ ಮುಟ್ಟಕಂಬುದ್ರಿಂದ ಮನೆಯವರನ್ನೆಲ್ಲ ಕನ್ವಿನ್ಸ್ ಮಾಡಿ ನೀವು ಕಲೆಯನ್ನು ಮುಂದುವರ್ಸ್ಕೊಂಡು ಹೋದ್ರಿ ಅದೇ ನಾನ್ ಕೇಂತಿದ್ದೆ ಮಜಾ ಭಾರತಕ್ಕೆ ನಿಮ್ಗೆ ಹ್ಯಾಂಗ್ ಎಂಟ್ರಿ ಆಯ್ತಾ ಮಜಾ ಭಾರತಕ್ಕೆ ಎಂಟ್ರಿ ಕೊಡೋಕೆ ಕಲಾಚಿಗುರು ಕಲಾ ತಂಡ ಹಳ್ಳಾಡಿನೇ ಕಾರಣ ಒಂದು ಆಡಿಷನ್ ಆಡಿಶನ್ ಕಾಲ್ಸ್ ಬರ್ತಾ ಇರತ್ತಲ್ಲ ಎಲ್ರಿಗೂ ಹಂಗಿ ಚೇತನಣ್ಣಂಗ್ ಬಂದಿತ್ತು ಅವನ್ ಅವ್ನ್ ನಮ್ದೇ ಟೀಮ್ ಹಾಕ್ಕೋಸ್ಕರ ಒಂದು ಟೀಮ್ ಗ್ರೂಪ್ ಮಾಡ್ತಾ ಇದೀವಲ್ಲ ಇವಾಗ ವಾಟ್ಸಪ್ ಅಲ್ಲಿ ಅದ್ರ ಶೇರ್ ಮಾಡಿದ್ರು ಅಣ್ಣ ನಾನು ಬತ್ತೆ ಅಣ್ಣ ಅಂತ ಹೇಳಿದೆ ಅದಕ್ಕೆ ಅವನು ಹಾ ಸರಿ ಬಾ ಒಟ್ಟಿಗೆ ಹಾಪಾ ಹೇಳಿ ಹೇಳ್ಕೊಂಡು ನಾನು ಚೇತನಣ್ಣ ಬಸ್ಸಲ್ಲಿ ಹೋಯ್ತ ಹೋಯಿ ಅಲ್ಲಿ ಆಡಿಷನ್ ತಗೊಂಡ್ ಕುಂದಾಪುರ ಬಂಡರ್ಸ್ಕಸ್ ಕಾಲೇಜ್ ಅಲ್ಲಿ ಆಡಿಶನ್ ಅವತ್ತು ಮಜಾ ಭರತ ಏನು ಎತ್ತ ಗೊತ್ತೇ ಇಲ್ಲ ಸುತ್ತಮುತ್ತ ಕಂಡ್ರು ತುಂಬಾ ಜನ ಆದ್ರೂ ಒಂದ್ ಭಯ ಇಷ್ಟು ಜನರ ಒಳಗ್ ನಾನ್ ಗೆಲ್ತ್ನಾ ಅಂದ್ರೆ ನಾನ್ ಮಜಾ ಬರ್ತಕ್ ಸೆಲೆಕ್ಷನ್ ಆತ್ನಾ ಅಂದ್ರೆ ಹೇಳ್ಕೊಂಡು ನನ್ಕಿಂತ ದೊಡ್ಡವ್ರು ಎಷ್ಟೋ ಜನ ದೊಡ್ಡವರು ಕಲಾವಿದ್ರು ಎಲ್ರು ಬಂದಿದ್ರು ನೋಡಿದಿವಿ ಬೇರೆ ನಾಟಕ ರಂಗದಲ್ಲಿ ಇವತ್ತು ಲೈಕ್ ಮಾಡತ್ರಿ ಹೋತ್ರೆನು ಅಂತ ಏನೋ ಒಂದ್ ಮನೋಭಾವ ಅದಾದ್ಮೇಲೆ ಅಲ್ಲಿ ನಂಬರ್ಸ್ ಎಲ್ಲ ಕೊಟ್ರು ಅದಾದ್ಮೇಲೆ ಆಡಿಷನ್ ತಗೊಂತಾರೆ ಆಡಿಷನ್ ತಗೊಳ್ಳುವಾಗ ಯಶವಂತ್ ಸರ್ ಅಂತ ಇವಾಗ ಪರಿಚಯ ಇದೆ ವೆಂಟರ್ ಆಗಿದ್ದಾರೆ ಅವ್ರಿಗೆ ಆ ಅವ್ರು ನಂಗೆ ಆಡಿಷನ್ ತಗೊಂಡಿರೋದು ಎಲ್ಲ ಸ್ಟೇಜ್ ಮುಗ್ದಿತ್ತು ಲಾಸ್ಟ್ ಅಂದ್ರೆ ಟೈಮಿಂಗ್ಸ್ ಇನ್ನೇನು ಸ್ವಲ್ಪ ಇರುವಾಗ ನಾನ್ ಹೋಗಿ ಹೋದಲ್ಲಿಗೆ ಹ್ಮ್ ಆಯ್ತು ಫಸ್ಟ್ ಎಲ್ಲ ಕೊಟ್ರು ಇಂತಿಷ್ಟು ಜನ ಸೆಲೆಕ್ಷನ್ ಆಗಿದಿರಿ ಅಂತ ಹೇಳಿ ಅಮ್ಮನಿಗಾಪ ಚೈತ್ವಾ ಅಂದಲ್ಲ ಅಣ್ಣ ಸರಿ ಅಂತ ಬ್ಯಾಗ್ ಎಲ್ಲಾ ಎತ್ತಿಡ್ಕೊಂಡಿತ್ತ ಇರಿ ಇರಿ ಇನ್ನೊಂದಿಷ್ಟಿತ್ತು ಇದನ್ನ ಅನೌನ್ಸ್ ಮಾಡ್ಲಾ ಅಂತ ತಗೋ ಬಂದ್ ಕೊಟ್ರು ಒಬ್ರು ಆದ್ರೂ ನನ್ನ ಹೆಸರು ಇದ್ದಿತ್ತು ನಂಗೆ ಆಶ್ಚರ್ಯ ಯಪ್ಪಾ ನಾನ್ ಸೆಲೆಕ್ಷನ್ ಆಯ್ತಾ ನಂಗೆ ನೀವ್ ಎಂತ ಮಾಡ್ರಿ ಆಡಿಷನಲಿ ಒಂದು ನೆನಪಿತ್ತಾ ಮಾಳ್ಲಕಾ ಟ್ರೈ ಮಾಡಿ ಇಲ್ಲ ಅಂದ್ರೆ ಅವ್ರ ಡೈಲಾಗ್ಸ್ ನಮ್ದು ಅವರು ಕೊಟ್ಟಿರುತ್ತಾರೆ ಡೈಲಾಗ್ಸ್ ಅವರು ಅಂದ್ರೆ ನಮ್ದು ಕಲಾಚಿ ಗುರು ತಂದ್ದೆ ಒಂದ ನಾಲ್ಕೈದು ಡೈಲಾಗ್ ಆಮೇಲೆ ಕುಂದಾಪುರ ಕನ್ನಡದ ಫೇಮಸ್ ಆಗಿಪದಂದ್ರೆ ದರ್ಶಿನ ಹಾ ದರ್ಶನ ದರ್ಶನ ಅಂದ್ರೆ ಅದು ಬೇರೆ ಜಗತ್ತಿಗೆ ಹಸ್ತೈ ಕಂಡಿರಬಹುದು ಅದು ನಮಗೆಲ್ಲಾ ಅಳ್ತೇ ಅದು ನೀವು ದರ್ಶನ ಮಾಡಿ ತೋರಿಸಿದ್ದೀ ಹಾ ಅದು ಆಮೇಲೆ ಇಂಟೊನೇಷನ್ ಡೈಲಾಗ್ ಈಗ ನಾವು ಕಾಮಿಡಿನ್ ಕೂಡಲೇ ಬೇಕಾಬಹುದು ಟೈಮಿಂಗ್ಸ್ ಓಕೆ ಆ ಟೈಮಿಂಗ್ಸ್ ನಿಂದ ಅದರ ಇತ್ತು ಅಂತ ಹೇಳಿ ಒಂದು ಸೆಲೆಕ್ಷನ್ ಮಾಡಿದ್ದು ಹಾ ಒಂದು ಕಾಲ್ ಇದ್ದ ಮಾತಾಡಾ हेलो ನಮಸ್ಕಾರ ಯಾರ್ ಮಾತಾಡುದು ಎಲ್ಲಿಂದ ಮಾತಾಡುದು ನಮಸ್ತೆ ಸರ್ ಹೇಳಿ ಯ ಯಾರಂತ ಹೇಳಿ ಯಾರಂತ ಗೊತ್ತಿಲ್ಲ ಆ ಇಲ್ಲ ಸರ್ ಗೊತ್ತಾಗಿಲ್ಲ ನಂಗೆ ಗೊತ್ತಾಗಿಲ್ಲ ಸರ್ ಓ ಇವರು ಕಾಲ್ ಮಾಡಿದ್ದು ಯಾರಂತ ಗೊತ್ತಾಯ್ತು ಸೂರ್ಯಣ್ಣ ಹಾ ಇವರು ನಮ್ಮ ಮಜಾ ಬರತ್ತೆ

ಎಲ್ಲದು ಪ್ಲಸ್ ಪಾಯಿಂಟ್ ಮೈನಸ್ ಯಾವುದೂ ಇಲ್ಲ ಅಂತ ಹೇಳ್ತೀರ ಅಲಾ ಆ ನೀವಿಗೆ ಎಲ್ಲಿಂದ ಕಾಲ್ ಮಾಡ್ತೆಪ್ಪುದು ತುಮ್ಕೂರಾ ಬ್ಯಾಂಗ್ಳೂರು ಬ್ಯಾಂಗ್ಳೂರಾ ಓಕೆ ಓಕೆ ಸೂರ್ಯಣ್ಣ ನಮ್ಮ ಮಲಿಕ ಕುಲಲ್ಲಿ ಇನ್ನು ದೊಡ್ಡ ಎತ್ರಕ್ ಬೆಳೀಕು ನಮ್ಮ ಕುಂದಾಪುರಕ್ಕೆ ಅವರೊಂದು ದೊಡ್ಡ ಆಸ್ತಿ ಆಯ್ತು ಆಹ್ ಹಾ ಓಕೆ ಸಪೋರ್ಟ್ ಮಾಡ್ತಾ ಎಂತ ಪ್ರತಿಭೆಗಳನ್ನು ಬಳಸಿಕ ಅದರಲ್ಲಿ ದೇವರ ನಿಮಗೆ ಆಶೀರ್ವಾದ ಮಾಡ್ತರೆ ಓಕೆ ಸರ್ ಥ್ಯಾಂಕ್ಸ್ ಕಾಲ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇವರು ಮಜ ಭಾರತಕ್ಕೆ ಮ್ಯೂಸಿಕ್ ಮ್ಯೂಸಿಕ್ ಕೊಡ್ತಾರೆ ಎಸ್ ಅವರು ಹೇಳ್ತಿದ್ರು ಮಲ್ಲಿಕ ಅವರದು ಎಲ್ಲದೂ ಪ್ಲಸ್ ಪಾಯಿಂಟ್ ಅಂದ್ರೆ ಎಷ್ಟು ಪ್ರೀತಿಯಿಂದ ಕಾಲ್ ಮಾಡಿದ್ರೆ ಆಲ್ಮೋಸ್ಟ್ ಆ ಲೆಂತ್ ಅಂತ ಹೇಳ್್ರೆ ಒಂತರ ಚಿಕ್ಕ ಮಕ್ಕಳ್ತರ ನಾನು ಆ ಇವಾಗ್ಲೂ ನೋಡ್ತಿರ್ಬೋದು ಎಲ್ಲರೂನು ಸಿಕ್ಕಾಪಟ್ಟೆ ಮಾತಾಡ್ತೀನಿ ನಾನಂತೂ ಹೊರಗಡೆ ಸ್ವಲ್ಪ ಸ್ಟ್ರಿಕ್ಟ್ ಆದ್ರೆ ಮಾತು ಕತೆ ನಮ್ಮವ್ರು ಅಂತ ಬಂದ್ ಕೂಡಲೇ ನಾನು ಮಾತಾಡೋದು ಸ್ವಲ್ಪ ಜಾಸ್ತಿ ಇವ್ರ ಹತ್ರ ಏನ್ ಬೇಕಾದ್ರು ಶೇರ್ ಮಾಡ್ಕೋಬಹುದು ಅಂತ ಆದ್ರೆ ಜಾಸ್ತಿ ಶೇರ್ ಮಾಡ್ಕೊಳಕ್ ಆ ಪ್ರೀತಿ ವಿಶ್ವಾಸ ನಾವು ಕೊಟ್ರೆ ನಮ್ ಕುಂದಾಪುರದವರ ನಾವು ಪ್ರೀತಿ ವಿಶ್ವಾಸ ಕಮ್ಮಿ ಇಲ್ಲ ನಮ್ ಕಡೆ ಎಲ್ಲೋದ್ರು ಮತ್ತೆ ನಮ್ಮ ಉಡುಪಿ ಕುಂದಾಪುರದವರನ್ನ ಬೇರೆ ಹೊರಗೆ ಹೋದಲ್ಲಿ ಜಾಸ್ತಿ ನಮ್ಮನ್ನ ಇಷ್ಟಪಡ್ತಾರೆ ನಾವು ನಮ್ಮ ಮಾತಿರ್ಬೋದು ಅಥವಾ ನಮ್ಮ ನಡವಳಿಕೆ ಇರ್ಬೋದು ಆ ನಾವ್ ಸತ್ಯವಂತ್ರು ಅಥವಾ ಯಾರು ಸುಳ್ಳು ಹೇಳುದಿಲ್ಲ ಮೋಸ ಮಾಡುದಿಲ್ಲಾ ಎಂಬ ಒಂದು ನಂಬಿಕೆ ಇತ್ತು ನಂಬಿಕೆ ಈಗ ಅದೇ ನೀವು ಹೇಳ್ತಿದ್ರಿ ಮಜಾ ಭಾರತದ ಬಗ್ಗೆ ಆ ನಿಮ್ದು ಆಡಿಷನ್ ಬಗ್ಗೆ ಹೇಳ್ತಿದ್ರಿ ಖಡಕ್ ಎಂತ ಆಯ್ತು ಆ ಆಡಿಷನ್ ಇಲ್ಲ್ ಮುಗೀತು ಆ ಒಂದ್ ತಿಂಗ್ಳು ಸಮಥಿಂಗ್ ಅಲ್ಲಾ ಒಂದ್ ಟೈಮ್ ಕಾಲ್ ಬಂತು ಕಾಲ್ ಬಂದ್ ಕೂಡಲೇ ಹಾ ಹಲೋ ಯಾರು ನಾವು ಕಲರ್ಸ್ ಸೂಪರ್ ಇಂದ ಕಾಲ್ ಮಾಡ್ತಿದೀವಿ ಹಾ ಹೇಳ್ತ್ರೆ ಎಂತ ಮಾರ್ರೆ ಏಪ್ರಿಲ್ ಎಲ್ಲಾ ಆಯ್ತು ಎಂತ ನಿಮ್ದ್ ಇನ್ನು ಅಂತ ಕುಂದ್ರಗ ನಡೆದ ಹೇಳ್ತೀವಿ ಅಂದ್ರೆ ಈಗ ಹ್ಮ್ ತಮಾಷೆ ಮಾಡೋ ಜಾಸ್ತಿ ಅಲ್ಲ ವೈಬೈನ್ಳ ಅಂಬ್ರಿ ಎಂತ ಕಾಮ ಅಂದ ಹೇಳ್ಕಂಡ ಏ ಮತ್ತೆಂತ ಅಲ್ದ ಏನ್ ಮಾತಾಡ್ತಿದೀರ ಅಲ್ಲ ನಿಜ ನಿಜ ಕಲರ್ ಸೂಪರ್ ಅವ್ರ ನಂಗೆ ನಂಬಿಕೆ ಇಲ್ಲ ಫಸ್ಟ್ ಹಾ ಹಾ ಹೇಳಿ ಸರ್ ಅಂತ ಆಮೇಲೆ ನಾನು ಹಾ ಹೇಳಿ ಸರ್ ಹೇಳಿ ಸರ್ ಹಾ ಹಾ ಸರ್ ಹೌದಾ ಸರ್ ಅನ್ಕೊಂಡು ನೀವು ಕಾಲ್ ಬಂತು ಕಾಲ್ ಬಂದ್ ಕೂಡ್ಲೆ ನಾಳೆ ಒಂಬತ್ ಗಂಟೆಕ್ ಇರ್ಬೇಕು ಇವತ್ತು ಹೊರಡ್ಬೇಕು ಅಂತ ಮಧ್ಯಾಹ್ನ ಕಾಲ್ ಬಂದಿರೋದು ನನ್ನ ಹೆಂಗ್ ಹಾಪದಂತ ಗೊತ್ತಿಲ್ಲ ಈಚೆ ಬದಗೆ ನಾಡ್ಕ ಕಪ್ಪ ಬಿಡುದಿಲ್ಲ ಮನೆಯಾರ ಇನ್ನು ಅಲ್ಲಿಗೆ ಈ ಶೋ ಮಾಡುದು ಹೌದಾ ನಾನು ಅನ್ಕೊಂಡು ಇದಿತ್ತು ಆದ್ರೂ ಬಿಡ್ಲಾ ಎಂತಾರು ಒಂದ್ ಮಾಡ್ಕೆ ಅಲಾ ಹೇಳ್ಕೊಂಡ ಆ ಅದಕ್ಕಿಂತ ಮುಂಚೆ ನಾಡ್ಕ ಬುಕಿಂಗ್ ಆಗಿದ್ದಿತ್ತು ಗಾನವಿ ಕ್ಯಾರೆಕ್ಟರ್ ನಂದೆ ಬುಕಿಂಗ್ ಆಯ್ತು ಅದನ್ ಸಡನ್ ಆಗಿ ಇನ್ನೊಬ್ರಿಗೆ ಕೊಡ್ಕ ಗ್ರಾಮೀಣ ಪ್ರತಿಭೆಯರ ಹುಡುಗಿಯರು ಸಿಕ್ಕಕಂದ್ರೆ ಅವರಿಗೆ ಬಾರಿ ಕಷ್ಟ ಅದಕ್ಕೆ ಕಡೆಗೆ ಅಂತ ಇಂತು ಸೆಟ್ ಮಾಡ್ತ ಒಳ್ಳೆ ರೀತಿ ರೀತಿಯೆง್ ಆಯ್ತು ಆಯ್ತು ಚೈತವಣನ ಹೊರಡ್ತೆ ಅಂತ ಹೇಳಿ ಆಮೇಲೆ ಬಸ್ ಟಿಕೆಟ್ ಅಣ್ಣನತ್ರ ಬುಕ್ ಮಾಡ್ ಡೈರೆಕ್ಟ್ ಸೆLECTION ಅಂತಂತ ಇಲ್ಲಿ ಬಸ್ ಮಾಡ್ಕೊಂಡು ಚೀಲ ಹೊರದೆ ಅಣ್ಣ ಅಣ್ಣ ಹೇಳ್ತಿದ್ದ ಹೋಗ ನಿಯತ್ ತಗೋಯಿ ನಿಯತ್ತಾಗ ಬಾ ಬಸ್ ಬಸ್ ಅಥವಾ ಹೇಳಿರೋ ಅಣ್ಣ ಅಂದ್ರೆ ನಂಗ್ ಭಯ ಪ್ರೀತಿ ಎಲ್ಲಾನು ಇತ್ತ ಹೌದ ಆದ್ರ ಅವ್ರಿಗೊಂದಿರತ್ತಲ್ಲ ಎಲ್ ನನ್ ತಂಗಿ ಅಂತ ಅದಕ್ಕೋಸ್ಕರ ನಿಯತ್ತಗೋಯ್ ನಿಯತ್ತ ಬಾ ಅಂದ ಆಯ್ತಾ ಅಣ್ಣ ಅಂದ್ರೆ ಹೆದರಿಕಿ ಯಾರಿಗೂ ಹೇಳ ನಮ್ಮ ಮಾವನ್ ಹೇಳ ಯಾರಿಗೂ ಹೇಳ ಒಬ್ಬ ಮಾವ ಅಂದ್ರೆ ಫೇವ್ರೇಟ್ ನಂಗೆ ಸಂಜು ಮಾವ ಅಂತ ಮಾಮ ಹಾತಿದ್ದೆ ಹೌದಾ ಹೆಂಗೊತ್ತೆ ಅಷ್ಟೇ ಹಾದಿ ಅಲ್ಲಿ ಹಾರ್ಮೇಲೆ ಮೇಲೆ ಮತ್ತೆ ಆಡಿಷನ್ಸ್ ಒಂದಿಷ್ಟು ಜನ ಐವತ್ತೈದು ಜನ ಇಲ್ಲಿಯರಿ ಬಂದದ್ ವೇಸ್ಟ್ ಆಗ್ತಲ್ಲ ನಾ ಎಂತಾರು ಮಾಡ್ಕಲಾ ಅಂತ ಹೇಳಿ ಹೇಳ್ಕೊಂಡ್ ಮಜಾ ಭಾರತಕ್ಕೆ ಹೋದ್ರು ಮಜಾ ಭಾರತದಲ್ಲಿ ಈಗ ನೀವು ಆಡಿಷನ್ ಆಯ್ತಾ ಅಲ್ಲಿಂದ ಮುಂದೆ ಆಡಿಷನ್ ಅಂತ ಅಂದ್ರೆ ಮಜಾ ಬರ್ತಾ ಒಂದಷ್ಟು ಜನ ಇದ್ರು ಕಂಡು ಕೊಡ್ಲೇ ಹೆದರಿಕೆ ಇತ್ತ ಇದ್ರೆ ನಾನ್ ಸೆಲೆಕ್ಷನ್ ಆತ್ನ ಅಂತ ಹೇಳಿ ಹೇಳ್ಕೊಂಡ ಕಡಿಕೆ ಒಂದ್ಸಲ ಶಿವದ್ವಸ್ತ ಸರ್ ಆಗಿರ್ಬೋದು ಪ್ರಶಾಂತ್ ಸರ್ ಉತ್ತಮ್ ಸರ್ ರಫಿಕ್ ಸರ್ ಅಂತ ತುಂಬಾ ಜನ ಇದ್ದಾರೆ ಇದಾರೆ ಹಿಂದೆ ಕೆಲಸ ಮಾಡೋದು ಅವರಿಗೆ ನಾವು ನಿಮ್ಗೆ ಏನ್ ಗೊತ್ತ ಕಾಂಬ ಕಾಮಿಡಿ ಮಾಡಿ ತೋರಿಸಿ ಅಂತಂದ್ರೆ ನಮ್ಗೆ ಎಂತ ಗೊತ್ತಾ ಅದ ಕಾಮಿಡಿ ಮಾಡಿ ತೋರಿಸಿ ಹಾ ಸರಿ ಸರಿ ನಾಟಕದ ಮಾಡ್ರಿ ಅಂದ್ರ ನಾಟಕದಲ್ಲಿ ಇನ್ನ ಕಾಮಿಡಿಸ್ ಇರ್ತಾವಲ್ಲ ಬೇರೆ ಇಷ್ಟ ನಾವ್ ಮಾಡ್ಬೇಕಂತಿರೋದು ಅದು ಆ ಕಡೆಗೆ ಅಲ್ಲಾ ನೀವು ಇಷ್ಟ್ ಕುಂದಾಪುರ ಕನ್ನಡ ಮಾತಾಡ್ತೀರಿ ಬೆಂಗಳೂರು ಕನ್ನಡ ಭತ್ತಾ ಅದು ಒಂದ್ ಎಲ್ರಿಗೂ ನಾನ್ ಕೇಳ್ಕೊಂಡ್ ಎಣ್ಸ್ಕೊಂಡಿದ್ದೆ ಈ ಕುಂದಾಪುರ ಕನ್ನಡದಿಂದ ಬೆಂಗ್ಳೂರ್ ಲ್ಯಾಂಗ್ವೇಜ್ ಅಪ್ ತುಂಬಾ ಕಷ್ಟ ಆಯ್ತು ಕಷ್ಟ ಅಂತೇನಿಲ್ಲ ಯಾಕಂದ್ರೆ ನಮ್ದು ಪಾಠ ಪುಸ್ತಕ ಅದ ಶುದ್ಧ ಕನ್ನಡ ಅಲ್ಲ ಆ ಆ ಭತ್ತ ಅಂತೇಳಿ ಹೇಳ್ದೆ ಕಡೆಗೆ ಮಾರನೆ ದಿನ ಇನ್ನೊಂದು ಆಡಿಷನ್ ತರ ಮಾಡಿದ್ರು ಅದ್ರಲ್ಲಿ ಒಂದೊಂದು ತಂಡಗಳನ್ನು ಮಾಡಿ ಕೊಟ್ರು ಅದ್ರಲ್ಲಿ ನಂಗೆ ಒಂದು ಮಗು ರೋಲ್ ಕೊಟ್ಟಿದ್ರು ಅಪ್ಪ ಅಮ್ಮ ಮಗು ಅಂದ್ರೆ ಹಿಡ್ಸಿ ಹಾಕಿ ಕೊಡೋದು ಕ್ಯಾರೆಕ್ಟರ್ ಮಗು ಅದನ್ನ ಚೆನ್ನಾಗಿ ಮಾಡ್ದೆ ಅಲ್ಲಿಂದ ಇವತ್ತು ಸೆಲೆಕ್ಷನ್ ಆತ್ರ ಇಂತಿಷ್ಟು ಜನ ಆಯ್ದ ಇಬ್ಬರ ಮನೆಗೆ ಹೋತ್ರ ಎಷ್ಟು ಜನ ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್ ಅಂದ್ರೆ ಅಷ್ಟು ಜನರಲ್ಲಿ ಒಂದು ಹದಿನೆಂಟು ಜನ ಹದಿನೆಂಟು ಜನ ಒಂದು ಕಾಲ್ ಇತ್ತು ಮತ್ತೆ ಮಾತಾಡುವ ಹಲೋ

ನಾವು ಹುಷಾರಿತ್ತು ಮತ್ತೆ ಒಳ್ಳೆ ಮಜಾ ಬರುತ್ತೆ ಒಳ್ಳೆ ಒಳ್ಳೆ ರೀತಿ ಮಾಡ್ತಾ ಇದ್ರು ನಿಮ್ಗೋಸ್ಕರನೇ ಅಂದ್ರೆ ಕುಂದಾಪುರದವರಲ್ಲ ಅದಕ್ಕೋಸ್ಕರನೇ ಕಾಣ್ತಾ ಇತ್ತು ಮಜಾ ಬರುತ್ತದೆ ಆವತ್ತಲ್ಲ ಹೌದಾ ಒಳ್ಳೆ ಒಳ್ಳೆ ರೀತಿ ಮಾಡ್ತಾ ಇದ್ರಿ ಹೆಂಗೆ ಮಾಡಿ ಒಳ್ಳೆ ಛಲ ಇತ್ತಲ್ಲ ನಿಮ್ಗೆ ಹಿಂಗೆ ಒಳ್ಳೆ ಒಳ್ಳೆ ಆಫರ್ ಸಿಕ್ಕಿದೆ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಇರ್ಲಿ ಯಾವತ್ತು ಆಡಿಲ್ಲ ಆಡಿಲ್ಲ ಸರಿ ಸರಿ ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ಕಾಲ್ ಮಾಡಿದ್ದಕ್ಕೆ ಓಕೆ ಹ್ಮ್ ಎಲ್ಲಿಂದ ಅದೇ ಪುನಃ ನಿಮ್ಮ ಅಭಿಮಾನಿಗಳೆಲ್ಲ ಕಾಲ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಮುಂದುವರಿಸಿ ನೆಕ್ಸ್ಟ್ ಅಷ್ಟು ಜನರಲ್ಲಿ ಹದಿನೆಂಟು ಜನ ಸೆಲೆಕ್ಟ್ ಆದ್ರೆ ಕುತ್ಕೊಂಡ್ವಿ ಎಲ್ರು ಒಟ್ಟಿಗೆ ಕುತ್ಕೊಂಡ್ವಿ ಯಾರು ಸೆಲೆಕ್ಷನ್ ಆಗ್ತಾರಪ್ಪ ಈಗ ಯಾರಪ್ಪ ಅಂದ್ರೆ ಈಗ ಇಲ್ಲ ಆಗಿಲ್ಲ ಅಂದ್ರೆ ಮತ್ತೆ ಹೋಗಿ ಮತ್ತೆ ನಾಟಕ ಮಾಡ್ಬೇಕು ನಾಟಕ ಮಾಡಕ್ ಮನೇಲಿ ಬಿಟ್ಟಿಲ್ಲ ಅಂದ್ರೆ ಅದೊಂದು ಹಾ. ಆಮೇಲೆ ಸೆಕೆಂಡ್ ನೇಮ್ ಕರೆದ್ರು ಮಲ್ಲಿಕಾ ಕುಲಾಲ್ ಕುಂದಾಪುರ ಅಂತ ಅವನ್ ನಂಬಲಿಕ್ಕೆ ಯಪ್ಪಾ ನಾನ್ ಸೆಲೆಕ್ಷನ್ ಅನಾ ಅಂತ ಅದೊಂಥರ ಖುಷಿ ಅಹ್ ಅಮ್ಮಂಗ ಆಕಡೆ ಭಯ ಇತ್ತು ಒಬ್ಳೆ ಹೋಗಿದ್ದೀನಿ ಏನ್ ಮಾಡ್ತಾಳೋ ಏನೋ ಎಂತಕ್ ಹೋಗಿದಳೋ ಏನೋ ಅಂತ ಆ ಹೋದೆ ಹೋದ್ಕೂಡ್ಲೆ ಸೆಲೆಕ್ಷನ್ ಆದಿ ಕುಂದ ಕನ್ನಡದಿಂದ ಬೆಂಗಳೂರು ಕನ್ನಡ ಬತ್ತಂತ ಗೊತ್ತಾಯ್ತು ಅವರಿಗೆಲ್ಲ ಸೆಲೆಕ್ಷನ್ ಆಗಿ ಆ ಮಜಾ ಬರುತ್ತದ್ದು ಅಷ್ಟು ನಾವ್ ಅಷ್ಟು ಜನ ಸೆಲೆಕ್ಷನ್ ಆದವ್ರು ಇದ್ವಿ ಮತ್ತಿದವ್ರು ಹೋದ್ರು ಅದ್ ಆಮೇಲೆ ಶೂಟಿಂಗ್ ಪ್ರಿಪರೇಷನ್ ಆಗ್ಬೇಕಲ್ಲ ಮತ್ತೆ ಉಳಿಲಿಕ್ಕೆ ನಮ್ಗೆ ಲೈಮ್ ಲೈಟ್ ಪ್ರೊಡಕ್ಷನ್ ಅಂತ ಇರೋದು ನಮ್ಗಲ್ಲಿ ಮಜಾ ಬರತಕ್ಕೆ ಒಂದು ಚೂರು ಕೊರತೆ ಇಲ್ಲ ಊಟ ತಿಂಡಿ ಟೈಮ್ ಟು ಟೈಮ್ ಊಟ ತಿಂಡಿ ಎಲ್ಲಾ ಅವರದ್ದೇ ರೂಮ್ ಕೂಡ ಕಲಾವಿದರಿಗೆ ರೂಮ್ ಕೂಡ ಅವರೇ ಮಾಡ್ಕೊಟ್ಟಿದ್ದಾರೆ ಒಂದು ಫುಲ್ ಅಲ್ಲೇ ಇರ್ತಿದ್ರೆ ಮನೆಗ್ ಬಂದು ಹೋಗ್ತಿದ್ರು ಅಂದ್ರೆ ಬೆಂಗಳೂರಿಂದ ಮನೆಗ್ ಬಂದ್ರೆ ಒಂದಿನ ಜರ್ನಿ ಒಂದಿನ ಹೋಗದೇ ಆಗತ್ತೆ ಅದಕ್ಕೆ ಒಂದ್ ನಾಲ್ಕ್ ದಿನ ರಜೆ ಇದ್ರೆ ಹಿಂಗ್ ಬಂದು ಊರ್ ಕಡೆ ಬಂದು ಹೋಗ್ತಿದ್ದೆ ಒಂದ್ ಕಾಲ್ ಇತ್ತು ಮಾತ್ರ ಹಲೋ ಹಲೋ ನಮಸ್ಕಾರ ಯಾರು ಮಾತಾಡೋದು ನಾವಿಲ್ಲಿ ಕುಂದಾಪುರದಿಂದ ಹಾ ಹೇಳಿ ಎಂತ ಹೆಸರು ನಿಮ್ದು ಹಾ ಶುಭ ಅಂತ ಹಾ ಶುಭ ಮೇಡಂ ಹೇಳಿ ಆ ಮಲ್ಲಿಕಾ ಬಲಾಲೆ ಮಲ್ಲಿಕಾ ಇದ್ರು ಮಲ್ಲಿಕಾ ಮಾತಾಡಿ ಹೌದಾ ನಮಸ್ತೆ ನಮಸ್ತೆ ಹಲೋ ಮೇಡಂ ನಮಸ್ತೆ ನಮಸ್ತೆ ಹೇಳಿ ಆ ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಉಂಟಲ್ಲ ಹಾ ಹಾ ಇವಾಗ ಇಲ್ವಾ ಮೇಡಂ ಇದು ಇವಾಗ ಸದ್ಯದಲ್ಲೇ ಶುರು ಆಗುತ್ತೆ ಕೊರೋನಾ ಟೈಮಿಂಗ್ಸ್ ಇಂದ ಇವಾಗ ಸೀಸನ್ ಫೋರ್ ನಡಿಬೇಕಿತ್ತು ಹಾ ಕೊರೋನಾ ಟೈಮಿಂಗ್ಸ್ ಇಂದ ಮುಂದ್ ಹೋಗ್ತಾ ಇದೆ ಹೌದಾ ಹಾ ಯಾವ ಸ್ಟಾರ್ಟ್ ಆಗದ್ ಮೇಡಮ್ ಹಾ ಇದು ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ ಇವಾಗೇನು ಕೊರೋನಾ ಅದು ಇದು ಅಂತ ಹೇಳಿ ಎಲ್ಲಾ ತೆರವು ಮಾಡ್ತಾ ಇದಾರಲ್ಲ ಸದ್ಯದಲ್ಲೇ ಶುರುವತ್ತ ಮೇಡಮ್ ಹಾ ಲಲಿತಾ ಮೇಡಮ್ ಕಾಂತ ಇದ್ರೆ ನೀವು ಪ್ರೋಗ್ರಾಮ್ ಕಂಟಿನ್ಯೂ ಮಜಾ ಬರುತ್ತಾ ಹಾ ಮಲ್ಲಿಕ್ ಅವ್ರ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ನಿಮ್ಗೆ ಕಾಮಿಡಿ ಹೌದಾ ಹಾ ಕಾಂತ್ರಿ ಹಂಗಾರೆ ಹೌದೌದು ಹಾ ಓಕೆ ಓಕೆ ಸರಿ ಕಾ ಕಾಲ್ ಮಾಡೋದಕ್ಕೆ ಧನ್ಯವಾದ ನಿಮ್ಗೆ ಕಾಂತರಿ ದೈಜಿ ವರ್ಡು ಕಾಂತಿರಿ ಅದೇ ಹೇಳ್ತಾರೆ ಎಲ್ಲ ಕ್ಯಾರೆಕ್ಟರು ಇದಾಯ್ತು ಜನ ನಿಮ್ಗೆ ಜೂನಿಯರ್ ಉಮಾಶ್ರೀ ಅಂದ್ರೆ ಬೇರೆ ಕಾರ್ ಇತ್ರಿ ಹೇಳ್ತಾರೆ ಅಂದ್ರೆ ಯಾವ ರೀತಿ ಅವ್ರಿಗೆ ಅನ್ಸಿದ ಅವ್ರ ಅಷ್ಟೊಂದು ಮಾಡ್ತಾರಲ್ಲ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ನಾನು ಆ ಏನಾದ್ರು ಅವರೇ ಅಷ್ಟು ಮಾಡ್ತಿದ್ದಾರೆ ನಮ್ಗೆ ಯಾಕೆ ಅಷ್ಟ್ ಮಾಡಕ್ಕಾಗಲ್ಲ ನನ್ಗ ಚಿಕ್ಕಂದಿಂದ ಹಠ ಅದೇ ಅಷ್ಟು ಮಾಡ್ತೀರಾ ಅಂದ್ರೆ ನಮ್ಗೆ ಯಾಕೆ ಅದಕ್ಕಿಂತ ಜಾಸ್ತಿ ಮಾಡುಕಾಗ ಅಂತ ಅದೊಂದು ಹಠ ಜಾಸ್ತಿ ನಂಗೆ ಅದಕ್ಕೋಸ್ಕರ ನಾನು ಮಾಡ್ತಾನೆ ಇದ್ದೆ ಏನು ಕ್ಯಾರೆಕ್ಟರ್ ಕೊಟ್ಟಿದ್ದರೆ ಡೈಲಾಗ್ಸ್ ಆಗಿರ್ಬೋದು ಎಲ್ಲ ಆಗಿರೋದು ಪಟ 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 ಅಂತ ಹೇಳ್ತಿದ್ದೆ ಅದೊಂದು ಖುಷಿ ಆಗ್ತಿತ್ತು ಆಲ್ಮೋಸ್ಟ್ ಮೈನ್ ರೋಲ್ಗಳನ್ನೇ ಮಾಡ್ತಾ ಬಂದಿದ್ದೆ ಮಜಾ ಭಾರತದಲ್ಲಿ ಹ್ಞೂ ತುಂಬ ಜನ ಹೇಳ್ತರು ಎಂತ ಇಷ್ಟಪ ಮಾಡ್ತೀನಿ ನಿನ್ನ ಮೈಯ ಮೂಳಿಯೇ ಇಲ್ಲ ಅಂತ ಅದರ ಕ್ಯಾರೆಕ್ಟರ್ ಒಳಗೆ ಹೋದಾಗ ಕ್ಯಾರೆಕ್ಟರ್ ಅಂತ ಡಿಮ್ಯಾಂಡ್ ಮಾಡುತ್ತೆ ಅದು ಮಾಡೋದು ನನ್ನ ಕರ್ತವ್ಯ ಹಾಗೆ ಜನಗಳನ್ನ ನಗಿಸೋದು ನನ್ನ ಕರ್ತವ್ಯ ಈಗ ನಾನು ನಾನು ಅದೇ ಹೇಳ್ತಿದ್ದೆ ನೀವು ಹೇಳ್ತೀರಿ ಕಷ್ಟ ಊರ್ ಬಿಟ್ಟಲ್ಲಿ ಹಾಪುದು ಈಗ ಮನೆಯಲ್ಲೇ ನಾವು ಮಲ್ಕಮತಿ ಒಂದು ದಿಂಬ್ ಚೇಂಜ್ ಅವರು ನಮ್ ನಿದ್ರೆ ಬರ್ತಿಲ್ಲ ಒಂದ್ ಕಡೆಯಲ್ಲಿ ಅಪ್ಪ ಅಮ್ಮ ಇಲ್ಲ ಅಪ್ಪ ಅಮ್ಮ ಅಣ್ಣ ಅಲ್ಲಿ ಒಂದ್ ಕಡೆಯಲ್ಲಿ ಮಜಾ ಬಾರತ್ ಚಾಲೆಂಜ್ ಇದನ್ನ ಹ್ಯಾಂಗ್ ಬ್ಯಾಲೆನ್ಸ್ ಮಾಡ್ರಿ ಅಂದ್ರೆ ನಮ್ಮಅಮ್ಮಂಗ ಎಷ್ಟು ಭಯ ಐತೋ ಗೊತ್ತಿಲ್ಲ ಮಜಾ ಬರ್ತಾ ಶೂಟಿಂಗ್ ಆಗಿ ಟಿವಿಯಲ್ಲಿ ಬಂದಾಗ್ಲೇ ಅವಳಿಗೆ ಸಮಾಧಾನ ಅಯ್ಯಪ್ಪ ಬಂದಾಳಲ್ಲ ಅಂತ ಬಂದಾಳ ಅಂತ ಅವತ್ತ ಎಂತ ಒಳ್ಳ ಎಲ್ಲರಿಗೂ ಫೋನ್ ಮಾಡಿ ಹೇಳಿದಾಳು ಮಲ್ಲಿಕವತ್ತಿದ್ದಾಳು ಟಿವಿಗೆ ಮಲ್ಲಿಕವಾತಿದಾಳು ಅಂತ ಹಿಂದೆ ದೂರದರ ಇವತ್ ನಿಮ್ ಮಗಳು ಬರ್ತಿದ್ದಾಳ ಅಂದಲ್ಲಿ ಹೇಳಿ ಅಮ್ಮಂಗೆ ಫೋನ್ ಮಾಡಿ ಹೇಳ್ತಿದ್ರು ಹಿಂದೆ ಮಗಳ ಹಾಂಗ್ ಮಾಡ್ತಾಳ ಹಿಂಗ್ ಮಾಡ್ತಾಳ ಯಾರೆಲ್ಲ ದೂರ್ತಿದ್ದೀರ ಅವ್ರೆಲ್ಲ ಪುನಃ ಫೋನ್ ಪುನಃ ಫೋನ್ ಮಾಡಿ ನಿಮ್ಮ ಮಗಳ ಟಿವಿ ಬರ್ತಿದ್ದಾಳ ಹಾ ಕಾಂತಿತ್ತು ಅಂತಾಳ ಅಮ್ಮ ಹಾ ಕಾಂತಿತ್ತು ಅಂತಾಳ ಒಂದ್ ಕಾಲ್ ಇತ್ತು ಮಾತಾಡೋ ನಮಸ್ತೆ ಯಾರ್ ಮಾತಾಡೋದ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಯಾರು ಎಲ್ಲಿಂದ ಮಾತಾಡೋದು ನಾನ್ ಸುಲೋಚನಾ ಅಂತ ಹೆಬ್ರಿಂದ ಹಾ ಹೇಳಿ ಸುಲೋಚನಾ ಮೇಡಮ್ ನೀವು

ಕುಂದಾಪುರ ಕನ್ನಡ ಕೇಂದ್ರ ಗೊತ್ತಿ ನಮ್ ಕಿ ಮ್ಯೂಸ್ ಅರ್ತಾ ಹೋ ನಮ್ಮ ನಮ್ಮ ಯಾರು ಬಂದ್ರ ಅವ್ರ ಕಾರ್ಯಕ್ರಮ ನಿಮ್ಮನ್ನ ಕುಂದಾಪುರದ ಇಷ್ಟು ಜನ ಫಾಲೋ ಮಾಡೋರು ಇರುತ್ತರ ಮಲ್ಲಿಕ ಎಷ್ಟೊತ್ತಿಗೆ ಬತ್ತರ ಅವ್ರಿಗೆ ಕಾಂಬ ಅವ್ರಾಮ ಅಂದೇಳಿ ಹಾತಾರೆ ಇವರೆಲ್ಲ ನಿಮ್ಮ ಅಭಿಮಾನಿಗಳಿಗೆ ಒಬ್ಬರು ನೆಕ್ಸ್ಟ್ ಒಬ್ರು ಕಾಲ್ ಮಾಡ್ತಾ ಇದ್ರು ಅದೇ ಈಗ ನೀವು ಒಂದು ಟಿ ವಿ ಚಾನಲ್ ಇಲ್ಲಿಂದ ಒಂದು ಗ್ರಾಮೀಣ ಪರಿಸರದಿಂದ ಹೋದ ದೊಡ್ಡ ಸ್ಟೇಜ್ ಫುಲ್ ಲೈಟಿಂಗ್ಸ್ ಅದ್ರ ಮುಂದೆ ಗುರು ಕಿರಣ ಕಡೆಗೆ ನಮ್ಮ ರಚಿತಾ ರಾಮು ಅವ್ರೆಲ್ಲ ಕಂಡ್ರ್ ಗೊತ್ತಿ ನಿಮ್ಗೆ ಎಂತ ಅನ್ಸ್ತಾ ನಂಗೆ ಸತ್ಯ ಹೇಳ್ಕಂದ್ರೆ ಹೆದ್ರಿಕೆ ಇಲ್ಲ ಖುಷಿ ಆಯ್ತು ನಂಗೆ ಮಾತ್ರ ಹೆದ್ರಿಕೆ ಅಂತ ಎಂತ ಇಲ್ಲ ಖುಷಿ ಆಯ್ತು ನಾ ಮಾಡ್ಕೊಲಾ ಇವ್ರ ಅಲ್ಲಿ ಬತ್ತಿದಳ ಅಂತ ಹೇಳ್ತಾರಲ್ಲ ಹೆಮ್ಮೆ ಇತ್ತ ಮತ್ತೆ ಚಿಕ್ಕಂದ ನಾನು ಸ್ಟೇಜ್ ಫಿಯರ್ ಇಲ್ಲ ಇಂತ ಸ್ಟೇಜ್ ಕೊಟ್ರು ನಾನು ಇದನ್ ಮಾಡ್ತೆ ಅಂತ ಒಂದು ಧೈರ್ಯ ಇಪ್ಪಕ್ಕೋಸ್ಕರ ಸ್ಟೇಜ್ ಅಲ್ಲಿ ಭಾಗವಹಿಸ್ ನಂಗೆ ಅಂದ್ರೆ ನಾನ್ ಹೇಳುದಿಷ್ಟೆ ಎಲ್ರಿಗೂ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಕಲಿಸಿದ್ರೆ ಅದು ದೊಡ್ಡವ್ರ ತನಕ ಮರುದಿಲ್ಲ ಅವರು ಹಂಗೆ ಓಕೆ ಈಗ ನಿಮ್ದೊಂದು ಫೇಮಸ್ ಡೈಲಾಗ್ ಹೇಳ್ಕಂದ್ರೆ ನಮ್ಮ ವೀಕ್ಷಕರಿಗೋಸ್ಕರ ತುಂಬಾ ಜನ ಕಾಯ್ತಾ ಇದ್ರು ಈಗ ಮಜಾ ಬರ್ತಾ ಆತೇ ಇಲ್ಲ ಸೀಸನ್ ಫೋರ್ ಈಗ ಕಾಯ್ತಾ ಇದ್ರು ನೀವು ಹೇಳ್ದಂಗೆ ಕೊರೋನಾ ಕಾರಣದಿಂದ ನಿಂತಿದ್ದ ಏ ಕಾಯ್ತಾ ಇದ್ರು ತುಂಬ ದಿವಸ ಆಯ್ತು ನಿಮ್ ಶೋ ಕಾಣದೆ ಅವ್ರಿಗೆ ಒಂದು ಡೈಲಾಗ್ ಹೇಳಿ ಎಲ್ಲ ಕಡೆ ಟಿಕ್ ಟಾಕ್ ಮತ್ತೆ ಬೇರೆ ಬೇರೆ ಇದ್ರಲ್ಲಿ ಫೇಮಸ್ ಆಗಿರೋದಂದ್ರೆ ನಿಮ್ಮದೇ ಡೈಲಾಗ್ ಪ್ರೀತ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಫೇಮಸ್ ಆಗಿದೆ ಆ ಪ್ರೀತಿ ಅಂದ್ರೇನು ನಂಬಿಕೆ ಗಂಡು ಹೆಣ್ಣು ಏನು ಲೋ ಮಾಡ್ತಾರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಜೀವನ ಸಾಗಿಸ್ಲಿಕ್ಕೆ ಏನು ಬೇಕು ಪ್ರೀಸೋ ಮನ್ಸಿರಬೇಕು ಒಪ್ಸೋ ತಾಕತ್ತಿರಬೇಕು ವ್ಯಕ್ತಿ ಮೇಲೆ ನಂಬಿಕೆ ಇರಬೇಕು ಎಷ್ಟೇ ಕಷ್ಟ ಆದರೂ ಬಿಟ್ಟು ಹೋಗದೇ ಇರೋ ನೀಯತ್ ಮತ್ತೆ ದುಡ್ಡು ನಿಜವಾದ ಪ್ರೀತಿಗೆ ದುಡ್ಡು ಬೇಕಾಗಿಲ್ಲ ಅನ್ನೋ ಅಂಥ ಡೈಲಾಗ್ ತುಂಬಾ ಫೀಲಿಂಗ್ ಅಲ್ಲಿ ಇದೆ ಆ ಡೈಲಾಗ್ ಇದು ನೀವು ಮಜಾ ಬರದಲ್ಲಿ ಮಾಡಿದಂತೆ ಹಾ ಮಾಡಿ ಮತ್ತು ಇದಕ್ಕೆ ಸಂದೀಪ್ ಅವರು ಬರ್ದಿರುವಂತ ಡೈಲಾಗ್ ಇದು ಇನ್ನೊಂದ್ ಸ್ವಲ್ಪ ಹೊತ್ತು ಅವ್ರ ಮಲ್ಲಿಕ ಕಂಡಂಗ್ ನೀರ್ ಬತ್ತಿ ಇದ್ ಅನ್ಕೊಂಡಂಗ್ ನೀರ್ ಬತ್ತಿ ಫೀಲಿಂಗ್ ಹೋತಾ ಇದ್ರು ಮಲ್ಲಿಕ ಹೌದು ಮತ್ತೆ ಮಜಾ ಭಾರತ ಸ್ಟೇಜ್ ಅಲ್ಲಿ ಕುಂದಾಪುರ ಕನ್ನಡನ ಮಾಡ್ಲಿಕ್ಕೆ ಫಸ್ಟ್ ಧೈರ್ಯ ತುಂಬಿದಂದ್ರೆ ಫಸ್ಟ್ ನಾನು ಮಜಾ ಭಾರತಕ್ಕೆ ಹೋದ್ ಕೂಡ್ಲೆ ನೀವು ಕುಂದಾಪುರದಿಂದ ಬಂದಲ್ಲ ನಿಮ್ ಕುಂದಾಪುರ ಭಾಷಿ ಕೇಬುಗ್ ಚಂದ ಇದನ್ನ ಹೇಳಿರೋ ನವೀನ್ ಮಂಡ್ಯದವರು ಹಾ ಮೆಂಟರ್ ಅವರು ಕುಂದಾಪುರ ಭಾಷಿ ಕೇಬುಗ್ ಚಂದ ನೀಂತ ಕುಂದಾಪುರ ಕನ್ನಡದಾಗ ಒಂದ್ ಸ್ಕಿಟ್ ಮಾಡುವಾಗ ಫಸ್ಟ್ ಸ್ಕಿಟ್ಟೆ ಕುಂದಾಪುರ ಕನ್ನಡ ಸ್ಕಿಟ್ ಹಾ ಅದನ್ನು ಒಂದು ವೇದಿಕೆ ಕೊಟ್ರೆ ಅದ್ರ ಮೇಲೆ ಶಿವದ್ವಸ್ ಆಗಿರ್ಬೋದು ಅವರೆಲ್ಲ ಮಂಗ್ಳೂರ್ ಅವ್ರೆಲ್ಲ ಕುಂದಾಪುರ ಆ ಕಡೆ ಬಿಗ್ ಬಾಸ್ ಅಲ್ಲಿ ಕುಂದಾಪುರ ಕನ್ನಡ ಈ ಕಡೆ ಕುಂದಾಪುರ ಕನ್ನಡ ಅಂತೂ ಬೇರೆ ಕಡೆಯಲ್ಲಿ ಹೋದಾಗ ನಮ್ಗೆ ಕುಂದಾಪುರ ಕನ್ನಡ ಹೆಚ್ಚು ಬಳಸ್ಬೇಕು ಅಂತ ಒಂದ್ ಆಸೆ ಕುಂದಾಪುರ ಕನ್ನಡಕ್ಕೆ ಅಷ್ಟು ಬೆಲೆ ಇತ್ತಲ್ಲ ನಮ್ಮನ್ನ ಗುರುತಿಸ್ತಾರ ಬೇರೆ ತರ ಗುರುತಿಸ ಈಗ ನಿಮ್ಗೆ ಮಜಾ ಭಾರತದಲ್ಲಿ ಒಂದು ಅತ್ಯಂತ ಒಳ್ಳೆ ಕ್ಷಣ ಅಂದರೆ ಯಾವುದು ಒಳ್ಳೆ ಕ್ಷಣ ಅಂದರೆ ಎಲ್ ಒಳ್ಳೆ ಕ್ಷಣ ಅಂತ ಇದು ಮಾಡೋದ್ರಕ್ಕಿಂತ ಮನಸ್ಸಿಗೆ ಎಣಿಸ್ಕೊಂಡ್ರೆ ಇಷ್ಟು ಇನ್ನೂರು ಇನ್ನೂರೈವತ್ತು ಶೋ ಮಾಡ್ರಿ ನೀವು ಅದರಲ್ಲಿ ಬೆಸ್ಟ್ ಶೋ ನಂದು ಇದು ನಂಗೆ ಇವತ್ತು ನಾನು ಆ ಥರ ಅನ್ಸದ್ದು ಆ ಥರ ಅನ್ಸದ್ದು ಅಂದರೆ ಒಂದು ಟಾಮ್ ಎಂಜರಿ ಟಾಮ್ ಎಂಜರಿ ಇಸ್ಕಿಟ್ಟ ಆಲ್ಮೋಸ್ಟ್ ಮಾಮೂಲಿ ಇವಾಗ ನಾವು ಮಾತಾಡೋದಕ್ಕೂ ಟಾಮ್ ಆಂಡ್ ಜರ್ರಿ ಆಗಿ ಆಕ್ಟ್ ಮಾಡೋದಕ್ಕೂ ತುಂಬಾ ಕಷ್ಟ ಆಯ್ತು ಬೆಕ್ಕು ಇಲಿಗಳದ ಒಂದ್ ಕಾದಾಟದಲ್ಲಿ ಇಲಿ ಮಾಡಿದ್ದೆ ಓಡಾಟ ಓಡಾಟ ಊಟ ಫುಲ್ ಎನರ್ಜಿ ಹಾಕಿದ್ರೆ ಮಾತ್ರ ಟ್ವೆಂಟಿ ಮಿನಿಟ್ ಸ್ಕಿಟ್ ಆಗತ್ತೆ ಇಲ್ಲ ಅಂದ್ರೆ ಆಗಲ್ಲ ಎನರ್ಜಿ ಬಿದ್ದೋಯ್ತು ಅಂದ್ರೆ ಸ್ಕಿಪ್ ಹೋಗುತ್ತೆ ಮುಂದ್ಗಡೆ ಕೂತಿರೋ ಆಡಿಯನ್ಸು ರಚಿತಾ ಮ್ಯಾಮ್ ಗುರುಕಿರಣ್ ಸರ್ ಇವರೆಲ್ಲ ನೋಡ್ಬೇಕಲ್ಲ ಡೈಲಾಗ್ಸ್ ಕಡಿಮೆ ಆಕ್ಷನ್ ಅಲ್ಲಿ ನಗಿಸ್ಬೇಕು ನಾವು ಫುಲ್ ಓಡಾಟ ಎಲ್ರು ಬಂದ್ ಎಲ್ರು ನಿತ್ಕೊಂಡ್ ಚಪ್ಪಳೆ ತಟ್ಟಿದ್ರು ಆ ಕ್ಷಣ ಮತ್ತೆ ಮೆಂಟರ್ಸ್ ಆಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದ್ ಹಗ್ ಮಾಡ್ಕೊಂಡಿದ್ರು ವಾವ್ ಅಂತ ಹೇಳಿ ತುಂಬಾ ಸ್ಕಿಟ್ ಹಿಂಗೆ ಆಗಿತ್ತು ಅದೊಂದು ಖುಷಿ ಇದೆ ಮತ್ತೆ ಚಿಕ್ಕ ವಯಸ್ಸಿಂದ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಫಸ್ಟ್ ಬರ್ತ್ ಸೆಲೆಬ್ರೇಷನ್ ಅಲ್ಲೇ ಆಗಿರೋದು ಅಂದ್ರೆ ಈಗ ನೀವು ಮಜಾ ಬರೋದಕ್ಕೆ ಹೋದ್ರಿ ಅಲ್ಲಿ ಶೋ ಮಾಡ್ರಿ ಊರಿನವ್ರ ಪ್ರತಿಕ್ರಿಯೆ ಹೆಂಗಿದೆ ಊರಿನ ಪ್ರತಿಕ್ರಿಯೆ ಅಂದ್ರೆ ಊರಿ ಬಪ್ಪದೇ ಅಪ್ರೂಪ ಬಂದಲ್ಲ ಹೆಂಗತ್ತ ಮತ್ ಕಾರ್ಯಕ್ರಮ ಇತ್ತ ನಾನಂತೂ ದಿನ ಕಾಂತಿ ಒಳ್ಳೇದಾಗ್ತ ಎಲ್ಲ ಗುರುತಿಸಿ ಸೆಲ್ಫಿ ಎಲ್ಲ ಸೆಲ್ಫಿ ಅಂತೂ ನಮ್ಮ ಹುಂಬಾಡಿ ಹುಣಸೇಮಕ್ಕಿ ಅಲ್ಲಿಗೆ ಹೋದಾಗಂತೂ ಊಟ ಮಾಡಕ್ಕೆ ಬಿಟ್ಟಿಲ್ಲ ನಂಗೆ ಮೇಡಮ್ ಪ್ಲೀಸ್ ಮೇಡಮ್ ಸೆಲ್ಫಿ ಅವಾಗ ಹಾ ನಾನು ಏನೋ ಒಂದ್ ಆಗ್ತಾ ಇದೀನ್ ಜೀವನ್ದಲ್ಲಿ ಅಂತ ಅನಸ್ತಿದಿತ್ತು ಒಳ್ಳೆ ಅಂದ್ರೆ ಅಷ್ಟು ರೆಸ್ಪಾನ್ಸ್ ಓಯ್ ಕಲರ್ಸ್ ಸೂಪರ್ ಇಂದ ಬಂದಿದ್ದಳ್ಳಿ ಒಳ್ಳೆ ಒಂದ್ ಸೆಲ್ಫಿ ಒಂದ್ ಸೆಲ್ಫಿ ಅಂತ ಹೇಳಿ ತುಂಬಾ ಜನ ಸೆಲ್ಫಿ ತಗೊಂಡ್ ಈಗ ಮಜಾ ಭಾರತ ಮಾಡ್ರಿ ತುಂಬಾ ಶಾರ್ಟ್ ಫಿಲ್ಮ್ ಅಲ್ಲಿ ಮಾಡ್ತಾ ಇದ್ರಿ ಮುಂದೆ ನಿಮ್ಮ ಪ್ರಾಜೆಕ್ಟ್ ಅಂತ ಮುಂದ್ ಮಜಾ ಭಾರತ ಅಲ್ದಿದ್ರೆ ಮಜಾ ಭಾರತ ಅಲ್ದೆ ಇದ್ರೆ ನನಗೆ ಸಿನಿಮಾ ಇಂಡಸ್ಟ್ರಿ ಆಫರ್ಸ್ ಇದಾವೆ ಆಲ್ಮೋಸ್ಟ್ ಇವಾಗ ಮೇಸ್ಟ್ರ ಮದುವೆ ಅಂತ ಒಂದ್ ನಡೀತಾ ಇದೆ ಅದು ಮೈಸೂರು ಲ್ಯಾಂಗ್ವೇಜ್ ನೀವ್ ಅವಾಗ್ಲೇ ಕೇಳ್ದಂಗೆ ಲ್ಯಾಂಗ್ವೇಜ್ ಕುಂದಾಪುರ ಮಾತ್ರ ಅಲ್ಲ ನೀವು ಒಂದ್ ಯಾವ್ದಾದ್ರು ಕೊಟ್ರೆ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್ ಇಷ್ಟ ಬರ್ಬೇಕಂದ್ರೆ ಅಷ್ಟನ್ನ ನಾನು ಒಂದ್ಸತಿ ಕೇಳಿಸ್ಕೊಂಡ್ರೆ ಸಾಕು ಕರೆಕ್ಟ್ ಹೇಳಿ ಹೇಳಿಬಿಡ್ತೆ ಹಿಂಗಿತ್ತ ಅನ್ನ ಹೇಳ್ಕೊಂಡ್ ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ರು ಫಸ್ಟ್ ಡೈರೆಕ್ಟ್ರು ಪುಟ್ಸ್ವಾಮಿ ಅಂತ ಕೊಟ್ಟು ಮೇಡಮ್ ನಿಮ್ ಕುಂದಾಪುರದವ್ರು ಆ ಇದ್ ಕಾಣಿ ಒಂಚೂರ ಆತ ಅಂದ್ರೆ ಅವರಿಗೆ ನಾನ್ ಫಸ್ಟ್ ಫೋನ್ ಮಾಡಿದಾಗ ಹೇಳಿದೆ ಬರುತ್ತೆ ಮಾಡೋಣ ನೀವು ಧೈರ್ಯ ತಗೊಳ್ಳಿ ಅಂತ ನಾನು ಅವ್ರಿಗೆ ಧೈರ್ಯ ಹೇಳ್ತಾ ಇದೀನಿ ಆಯ್ತು ಕೊಟ್ರು ಸ್ಕ್ರಿಪ್ಟ್ ಕೊಟ್ರು ಕೊಟ್ ಕೊಡ್ಲೆ ಹಾ ಆತ ಕಾಣಿ ಮೇಡಮ್ ಅಂತ ಆಯ್ತು ಶೂಟ್ ಫಸ್ಟ್ ಕ್ಯಾಮ್ರಾ ತಂದ್ರು ಮಾಡಿದ್ರು ಫಸ್ಟ್ ಶಾರ್ಟ್ ಓಕೆ ಅದು ಎಂತ ಮರ್ರೆ ನೀವು ಕುಂದಾಪುರದವರು ನಮ್ ಕನ್ನಡ ಮಾತಾಡ್ತೀರಿ ಅಲ್ಲ ಅದು ಹಿಂಗಿತ್ತು ಒಂದ್ಸತಿ ಹೇಳ್ರಿ ಸಾಕಲ್ಲ ಮರ ಅಂತ ಅವರೇ ಆಶ್ಚರ್ಯ ಪಡ್ಕೊಳ್ಳೋದು ಎಷ್ಟೊತ್ತ ಅದ್ರಲ್ಲಿ ಒಂದು ಗ್ರಹಿಣಿ ರೋಲ್ ಅದು ಕಾಮಿಡಿನೇ ಸಿಕ್ಕಾಪಡ ಕಾಮಿಡಿ ಅಂದ್ರೆ ಸಿಟ್ಟಲ್ಲಿ ಕಾಮಿಡಿ ತೋರ್ಸೋದು ಯಾವ ರೀತಿ ಅಂತ ಹೇಳಿ ಒಂದ್ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ದಿನ ಶೂಟಿಂಗ್ ಇದೆ ಇನ್ನ ಇದು ಬ್ರೇಕ್ ಕೊಟ್ಟಿದ್ರು ಬ್ರೇಕ್ ಮಧ್ಯದಲ್ಲಿ ಕೊರೋನಾ ಅದು ಇದು ಅಂತ ಆಯ್ತು ಅದಕ್ಕೋಸ್ಕರ ಇವಾಗ ಬ್ರೇಕ್ ಇದೆ ನೆಕ್ಸ್ಟ್ ಮುಂದೆ ಆಫರ್ಸ್ ಬರ್ತಾ ಇದಾವೆ ಅದನ್ನ ಊರಲ್ಲಿ ಇದೀವಿ ಇನ್ನು ಇದೇ ಮಂತಲ್ಲಿ ಹೋಗ್ತಾ ಇದೀನಿ ಬೆಂಗಳೂರಿಗೆ ಅಲ್ಲಿ ಕಂಟಿನ್ಯೂ ಮಾಡುವಂತ ಒಂದಿತಿ ಈಗ ಅದಾದ ನಂತರ ನೀವು ಈಗ ಮಜಾ ಬರ್ತಕ್ಕೆ ಹೋದ್ರಿ ಅದ್ರ ನಂತರ ಪುನಃ ನಿಮ್ಗೆ ನಾಟಕದ ಆಫರ್ ಗಳೆಲ್ಲ ಹೆಂಗಿತ್ತು ನಾಟಕದ ಆಫರ್ ಸಿಕ್ಕಾಪಟ್ಟೆ ಅಂದ್ರೆ ಅಲ್ಲಿದಾಗ್ಲಿ ಕೇಳ್ತಿದ್ರು ಒಂದಿನ ಬಂದ್ ಮಾಡಿ ಕೊಡುಕತ್ತ ಒಂದಿನ ರಜಿ ಕೊಡ್ತಾರೆ ಕೇಣ ಸೆಲೆಬ್ರಿಟಿ ನೀವು ಹಾ ಆತರ ನಾನು ಯಾವತ್ತೂ ಫೀಲ್ ಮಾಡ್ಕೊಳ್ಳಲ್ಲ ನಾನು ಸೆಲೆಬ್ರಿಟಿ ಅಂತ ಜನ ಕರೆದ್ರೆ ಹಾ ಹೌದೌದು ಅಷ್ಟೇ ನಾಟಕ ಅಂತ ಹೇಳಿದ ಕೂಡಲೇ ಎಷ್ಟೋ ಕಡೆ ಕರೆದಿದ್ದಾರೆ ಕರ್ದಿದ್ದಾರೆ ಬನ್ನಿ ಬನ್ನಿ ಅಂತ ಹೇಳಿ ಅಂದ್ರೆ ಅಲ್ಲಿ ಮಜಾ ಬರ್ತಾ ಮಾಡುವಾಗ ಇಲ್ಲಿ ನಾಡಕ ಬರೋದು ಇದೆ ನಿಮ್ಗೆ ಲೀಡ್ ರೋಲ್ ಮಾಡ್ಬಿಟ್ಟು ಬಂದ್ರೆ ಮತ್ತೆ ಉಳಿದ ಕಲಾವಿದ್ರಿಗೆ ನಾನು ಮೋಸ ಮಾಡ್ದಂಗಾಗತ್ತೆ ನನ್ನಿಂದಾಗಿ ಅವ್ರಿಗೆ ಎರಡು ದಿನ ಪ್ರಾಕ್ಟೀಸ್ ಆಗುತ್ತೆ ಅದಕ್ಕೋಸ್ಕರ ಆಗಲ್ಲ ಅಂತಿದ್ದೆ ಮತ್ತೆ ಊರ್ ಕಡೆ ಬಂದವಾಗ ಊರ್ ಕಡೆ ಇದ್ರೆ ನಾಳೆ ಊರಲ್ಲಿ ಇದ್ದೀನಿ ನಾಳೆ ನಾಟಕ ಹಾ ರೆಡಿ ನಾನ್ ನಾಟಕಕ್ಕೆ ರೆಡಿ ಎಷ್ಟು ಜನಾ ಕೇಂಡಿರದು ಅಲ್ದೆ ಊರಿಗ್ ಬಂದ್ ಕೂಡ್ಲೆ ಅಲ್ಲ ನೀವ ಅಷ್ಟ್ ದೊಡ್ಡ ಶೋ ಮಾಡ್ತೀಪ್ಪಾಳ ಈಗ ನಾಟಕ ಅಂದಲ್ಲಿ ಹೇಳರ ಕತಿ ಹೊತ್ತಿದ್ಯಲಾ ಆ ಎಂತ ಅನ್ಸುದಿಲ್ಯ ಎಂತ ನಂಗ ಎಂತ ಕನ್ಸಕ್ ಅಂತ ನಾನ್ ಕೇಂತಿದ್ದೆ ನಂಗ ಎಂತ ಅನ್ಸಕ್ ನಾನ್ ಬೆಳೆದಿಲ್ಲೆ ನಾಟಕ ರಂಗದಲ್ಲೇ ಬೆಳೆದ ಇನ್ನು ನಾಟಕ ರಂಗಕ್ಕೂ ಇ ಅಲ್ಲಿದ್ದೀಯ ಅಂತ ಹೇಳ್ರಿ ಕೂಡ್ಲೆ ನಾಟಕ ಮಾರಕಾತ್ತಾ ಆತಿಲ್ಲಾ ಅದು ಈಗ ನಿಮ್ಮ ಅಲ್ ಮಜಾ ಬರುತ್ತ ರಿಹರ್ಸಲ್ಗಳು ರಿಹರ್ಸಲ್ ಅಂತ ಕೂಡಲೆ ಆ ಮೆಂಟರ್ಸು ರೈಟರ್ಸ್ ಎಲ್ಲರೂ ಇರ್ತಿದ್ರಲ್ಲ ರೈಟರ್ಸ್ ಕೊಟ್ರೆ ಸ್ಕ್ರಿಪ್ಟ್ ಬರುತ್ತೆ ಅದನ್ನ ಮೆಂಟರ್ಸ್ ನಮ್ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಶನ್ ಮಾಡಿ ಅದನ್ನ ಇನ್ನ ಇಂಪ್ರೋವೈಸೇಷನ್ ಹೆಂಗ್ ಮಾಡೋದು ಮಾಡ್ತಾ 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 ಮಾಡ್ತಾನೆ ಇಂಪ್ರೋವೈಸೇಷನ್ ಮಾಡ್ಕೊಳ್ತಾ ಇದ್ವಿ ನಾವು ಅಹ್ ಎಲ್ರು ಎಲ್ರೂ ಒಂದೇ ತರ ಕಲಾವಿದ್ರಾಗಲ್ಲ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಅವ್ ಅವ್ರಿಗೆ ಹೇಳ್ಕೊಟ್ಟು ನಾವ್ ಮಾಡ್ಕೊಂಡು ಅವ್ರನ್ ಬೆಳೆಸುದ್ರ ಜೊತೆಗೆ ನಮ್ಮನ್ ಬೆಳೆಸ್ಕೊಂಡು ಮೆಂಟರ್ಸ್ ಯಾವ್ದೇ ಕಾರಣಕ್ ಗುರ್ತಿಸ್ಕೊಳಲ್ಲ ಅಲ್ಲಿ ಅಂದ್ರೆ ನಮ್ ಶೋ ಚೆನ್ನಾಗಾದ್ರೆ ಮೆಂಟರ್ಸ್ ಬನ್ನಿ ಸ್ಟೇಜ್ ಮೇಲೆ ಅಂತ ಹೇಳಿದ್ರೆ ಬರ್ತಾರೆ ಅವ್ರಿಗೆ ಒಂಥರ ಖುಷಿ ಅಂದ್ರೆ ನಮ್ ಅವರಿಗೆ ಕೋಟಿ ಕೋಟಿ ನಮ್ಮನ ಮಾತ್ರ ನನ್ನ ಕಡೆಯಿಂದ ನಮ್ಮನ್ ಮುಂದೆ ಬಿಟ್ಟು ಅವರು ತೆರೆ ಹಿಂದೆ ಎಲ್ಲಾ ರೀತಿಯಲ್ಲೂ ಪ್ರೋತ್ಸಾಹ ಮಾಡ್ತಾರೆ ಇವಾಗ ಉತ್ತಮ್ ಸರ್ ಅಂತ ನಾನು ಡೈರೆಕ್ಟರ್ ಅವರು ಮಜಾ ಭಾರತಕ್ಕೆ ಎಲ್ಲಾ ಕಲಾವಿದ್ರ ಅಂದ್ಕೊಳ್ಳಿ ಹೊಸ ಹೊಸ ಪ್ರತಿಭೆಗಳನ್ನ ಅವರೇ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಓದ್ ಸೀಸನ್ ಅಲ್ಲಿ ಇವಾಗ ಚಿಲ್ಲರ್ ಮಂಜಾ ಆಗಿರ್ಬೋದು ಮಂಜು ಪಾವುಗಡ ಆಮೇಲೆ ಜಗ್ಗಪ್ಪ ಸುಷ್ಮಿತಾ ಹುಲಿ ಕಾರ್ತಿಕ್ ಇವ್ರನ್ನೆಲ್ಲ ಒಂದು ತೆರೆ ಮೇಲೆ ತಂದು ಅವ್ರಲ್ಲೂ ಒಂದು ಕಲೆ ಇದೆ ಅಂತ ಹೇಳಿ ಟಿವಿ ಇದ್ ಮಾಡಿ ಇವಾಗ ಅವರು ತುಂಬಾ ಪಿಕ್ಚರ್ ಅಲ್ಲಿ ಎಲ್ಲ ಆಕ್ಟ್ ಮಾಡ್ತಿದ್ರು ಹ್ಮ್ ಅದಕ್ಕೆ ಹೊಸ ಕಲಾವಿದ್ರೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಳಿದೆ ಈಗ ನಮ್ಮ ಕುಂದಾಪುರ ಬಗ್ಗೆ ಈಗ ಶಾರ್ಟ್ ಫಿಲ್ಮ್ ಗಳನ್ನ ಜಾಸ್ತಿ ಮಾಡ್ತಿದ್ರು ಇದ್ರೆ ತುಂಬಾ ಇಂಟ್ರೆಸ್ಟ್ ಈಗ ಈ ಫೀಲ್ಡ್ ಅಂದ್ರೆ ಆಕ್ಟಿಂಗ್ ಫೀಲ್ಡ್ ಅಂದ್ರೆ ಅಂತ ಯೂತ್ಸಿಗೆ ನೀವು ಎಂತ ಇಷ್ಟ ಹೇಳಕ್ ಇಷ್ಟಪಡ್ತೀರಿ ಎಂತ ಹೇಳುದಂದ್ರೆ ಶಾರ್ಟ್ ಫಿಲ್ಮ್ ನಾನು ಮಾಡ್ತಿದ್ದೆ ಈಗ ಸದ್ಯದಲ್ಲಿ ಮಾಡ್ತಿದ್ದೆ ಇನ್ನೊಂದು ಮುಗಿಸ್ಬಿಟ್ಟೆ ಬೆಂಗಳೂರಿಗೆ ಒಬ್ಬ ಪ್ಲಾನ್ ಇತ್ತ ಶಾರ್ಟ್ ಫಿಲ್ಮ್ ಮಾಡ್ತಿದ್ರು ಎಂತ ಅಂತ ಹೇಳ್ರಿ ಅವ್ರಿಗೆ ಸರಿಯಾದ ವೇದಿಕೆ ಸಿಕ್ ಬೇಕ ಇನ್ನು ನಾವು ಶಾರ್ಟ್ ಫಿಲ್ಮ್ ಕಲಾವಿದ್ರು ಬ್ಯಾಂಕ್ ಈಗ ಕುಂದಾಪುರದಲ್ಲಿ ಏನು ಕಮ್ಮಿ ಇಲ್ಲ ಕಲಾವಿದ್ರು ಎಲ್ರು ಕಲಾವಿದ್ರೆ ಆಲ್ಮೋಸ್ಟ್ ನಾವು ಹುಡ್ಕೋಕೋ ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಆದ್ರೆ ಇವಾಗ ಒಂದ್ ಒಳ್ಳೆ ಬೆಸ್ಟ್ ಪ್ಲಾನ್ ಅಂತ ಅಂತ ಹೇಳ್ರೆ ಶಾರ್ಟ್ ಫಿಲ್ಮ್ ಮಾಡ್ದವ್ರಿಗೆ ಯಾರಿಗೂ ನಿರಾಸೆ ಆಗ್ತಿಲ್ಲ ಶಾರ್ಟ್ ಫಿಲ್ಮಿಗೆ ಕಾಂಪಿಟೇಷನ್

ಕಾಲ್ ಎಳಿಯವ್ರು ಕಾಲ್ ಎಳಿತಿರ್ಲಿ ಯಾವತ್ತು ನಮ್ ಕಾಲ್ ಕೆಳಗಡೆನೆ ಇರತ್ರ ಅವ್ರು ಮೇಲ್ಬಪ್ಪು ಕಾತಿಲ್ಲ ಬೆಟ್ಟ ಹತ್ತಕ್ಕಂತ ನೀ ಟ್ರೈ ಮಾಡ್ರೆ ಬೆಟ್ಟ ಮುಟ್ಟುಕ್ ಟ್ರೈ ಮಾಡ ಫಸ್ಟ್ ನೀನು ಬೆಟ್ಟ ಮುಟ್ಟುಕ್ ಟ್ರೈ ಮಾಡ ಮುಟ್ರ ಮೇಲೆ ನಾ ಮುಟ್ಟಿದೆ ಅಂತ ವಾಪಸ್ ಬರ್ಬೇಡ ಬೆಟ್ಟದ ಮೇಲೆ ನಿತ್ಕೊ ಆಗ ಬೆಟ್ಟ ನಿನ್ ಕಾಲಡಿ ಅಡಿ ಇರತ್ತ ಹೇಳಿ ಒಳ್ಳೆ ಮಾತು ಹೇಳಿರ ಅದಕ್ಕೋಸ್ಕರ ಸಾಧನೆ ಮಾಡ್ರೆ ಅವ್ರು ನಮ್ ಕಾಲಡಿ ಇರ್ತಾರೆ ಅಂದ್ರೆ ನಾವ್ ಕಾಲಡಿ ಅಡಿ ಇರ್ಬೇಕಂತಲ್ಲ ಎಳ್ದವ್ರ ಕಾಲ್ ಅಡಿನೇ ಇರ್ತಾರೆ ಬೆಳಿಯೋರ್ ಬೆಳಿತಿರ್ತಾರೆ ಅಂತ ಅದೇ ಈಗ ಪೇರೆಂಟ್ಸ್ ಈಗ ನಮ್ಮ ಮಗಳು ಅಥವಾ ಮಗ ಈ ತರ ಫೀಲ್ಡ್ಗೆ ಹೋತಾ ಎಜುಕೇಶನ್ ಈಗ ತುಂಬ ಎಜುಕೇಶನ್ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅದು ಎಜುಕೇಶನ್ ಬಿಟ್ಟು ಈ ಫೀಲ್ಡ್ಗೆ ಹೋದ ಕೂಡಲೇ ಪೇರೆಂಟ್ಸಿಗೆ ಸ್ವಲ್ಪ ಹೆದರಿಕಿರುತ್ತೆ ಆ ಪೇರೆಂಟ್ಸಿಗೆ ನೀವೇಂತ ಹೇಳಕ್ ಇಷ್ಟು ಪೇರೆಂಟ್ಸ್ ಅಂದ್ಕೊಳ್ಳಿ ಅದು ಸ್ಪೆಷಲಿ ಹೆಣ್ಮಕ್ಳು ಅಂದ್ಕೊಡ್ಲೆ ಬಿಡುಗೆ ಹೆದರ್ಕಂತರ ಅವರು ಈಗ ಒಂದ್ಸಲ ನೀವು ನಿಮ್ ಮಗಳ ಪ್ರತಿಭೆ ಏನಂತ ನೋಡಿ ನನ್ ಮಗಳ ಇದ್ರಂಗ್ ಮಾಡ್ತಾಳ ಮಾಡೋದಿಲ್ಲ ಅಂದ್ರೆ ನಮ್ ನಮ್ಕಣಿ ಫಸ್ಟ್ ನಂಬಿಕೆ ಇರ್ಬೇಕು ಮಕ್ಕಳ ಮೇಲೆ ಎಲ್ರಿಗೂ ನಂಬಿಕೆ ಇರತ್ತೆ ಇದ್ದು ಒಂದ್ಸಲ ನೋಡಿ ಹೆಂಗ್ ಮಾಡ್ತಿದ್ದಾಳೆ ಅಂತ ಹೇಳಿ ಹೇಳ್ಕೊಂಡ ಅದು ನಿಮ್ಗೆ ಇಷ್ಟ ಆದ್ರೆ ಅಥವಾ ನಿಮ್ಗೆ ಅವಳನ್ನ ಇದ್ರಂಗೆ ಬೆಳ್ಸಕಂತ ನಿಮ್ಗೂ ಒಂದ್ ಹಠ ಬಂದ್ರೆ ಬೆಳ್ಸಿ ಯಾವತ್ತು ಬೆಳೆಯವ್ರನ್ನ ಕಾಲ್ ಕಟ್ ಮಾಡಿದ್ರೆ ಅವ್ರ ಮುಂದಕ್ಕೆ ಹೋಗಕ್ ಆಗಲ್ಲ ಅದಕ್ಕೋಸ್ಕರ ಬೆಳ್ಸಿ ನಿಮ್ದು ಪ್ರೋತ್ಸಾಹ ಮುಖ್ಯ ಕೆಲವು ಮಕ್ಕಳು ಒಂದು ಎಸ್ ಎಲ್ ಸಿ ಪಿ ಯು ಸಿ ವರೆಗೆ ನಾಟಕ ಅದೆಲ್ಲ ಮಾಡ್ಕೊಂಡಿರ್ತಾರೆ ಕಡೆಗೆ ಅವರಿಗೆ ಎಜುಕೇಷನಿಗೋಸ್ಕರ ಹಾಂ ಇನ್ ಪಿ ಯು ಸಿ ಇನ್ ಎಸ್ ಎಲ್ ಸಿ ನೀನೆಂಥ ಮಾಡೋದು ಬೇಡ ನೀವು ಓದ್ ಹೇಳಿ ಅವರನ್ನು ಬದಿಗೆ ತಳ್ಳುವ ಪ್ರಯತ್ನ ಮಾಡ್ತಾರೆ ಕೆಲವರು ಹೆಚ್ಚಿನ ಆತ ಅಂತ ನಾ ಎಷ್ಟೋ ಉದಾಹರಣೆಗಳನ್ನು ಕಂಡಿದ್ದೆ ಅದಕ್ಕೋಸ್ಕರ ಹೇಳ್ತೇವೆ ಅಂಥ ಪೇರೆಂಟ್ಸಿಗೆ ನೀವು ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಕಂಡು ಅವರಿಗೆ ಅವಕಾಶ ಕೊಡಿ ಎಂಬುದು ನೀವು ಹೌದು ಕಲೆನ ಚಿಗುರುತಿಗಾಗ್ಲೇ ಚೂಟ್ರೆ ಬೆಳೆದೆ ಹೆಂಗ ಅದು ನಮ್ ಕುಂದಾಪುರದಂಗೆ ಕಲಾವಿದರಿಗೆ ಏನ್ ಕಡಿಮೆನೆ ಇಲ್ಲ ಅದು ಈಗ ನೀವು ಹೇಳ್ದಂಗೆ ಈಗ ಯಾರು ಇಲ್ಲ ನೀನ್ ಓದು 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 ಅಂಬರ್ ಅಂದ್ರೆ ಈಗ ಜಾಸ್ತಿ ಫೀಲ್ಡ್ ಎಲ್ರಿಗೂ ಇಂಟ್ರೆಸ್ಟ್ ಜಾಸ್ತಿ ಬಂದ್ಬಿಟ್ಟಿತ್ತು ಈಗ ಅದ್ ಮಾಡ್ಕೋ ಇದ್ ಮಾಡ್ಕೋ ಶಾರ್ಟ್ ಫಿಲ್ಮ್ ಮಾಡ್ಕೋ ಕಲಾವಿದ ಈಗ ಎಲ್ಲಿ ಕಡ್ರು ಕ್ಯಾಮ್ರಾ ಹಿಡ್ಕೊಂಡ್ ಈಗ ಅದಕ್ಕೋಸ್ಕರ ಬೆಳಕ್ ಬಿಡಿನಿ ಬೆಳ್ದು ಒಂದಲ್ಲ ಒಂದಿನ ಗುರಿ ಮುಟ್ಟೆ ಮಾಡ್ತಾರ ಈಗ ನಿಮ್ಮ ಲೈಫಲ್ಲಿ ಅತ್ಯಂತ ಕಷ್ಟದ ಸಿಚುವೇಶನ್ ಯಾವಾಗ ಬಂತು ಅಂದರೆ ಈ ಸ ಇದು ಬಂದಂಗೆ ನಾನು ಹೇಳ್ದಂಗೆ ಈಗೆಲ್ಲರ ಲೈಫಲ್ಲೂ ಒಂದು ಕಷ್ಟದ ಸಿಚುವೇಶನ್ ಇರುತ್ತೆ ಇಲ್ಲಿ ನಾಟಕ ಎಜುಕೇಷನ್ ಮನೆ ಪರಿಸ್ಥಿತಿ ಮಜಾ ಭಾರತ ಕನಸು ಇದೆಲ್ಲ ಇಪ್ಪತ್ತಿಗೊಂದು ಕಷ್ಟದ ಸಿಚುವೇಶನ್ ಬಂದಿರುತ್ತೆ ಆ ಸಿಚುವೇಶನ್ ಹೆಂಗೆ ಬಂತು ಅದನ್ನು ಹ್ಯಾಂಗೆ ಫೇಸ್ ಮಾಡ್ರಿ ಫೇಸು ಕಷ್ಟ ಬಂದಿತ್ತೆ ಬಂದಿ ಕಷ್ಟ ಅಂತ ಏನ್ ಬಂದಿಲ್ಲ ಲೈಫ್ ಅಲ್ಲಿ ಎಲ್ಲಿ ಬೇಡ ಅಂದ್ರೆ ನನ್ ಮುಂದಕ್ಕೆ ಎಂತ ಮಾಡೋಕತ್ತಿಲ್ಲ ಒಂದೇ ಟೈಲರಿಂಗ್ ಮಾಡ್ತಾ ಕೂತ್ಕ ಒಂದೇ ಬಿಲ್ಲಿಂಗಿಗೆ ಹೋಯ್ಕ ಎಡೇ ಆಪ್ಷನ್ ಆಮೇಲೆ ಇದು ಕಂಪ್ಯೂಟರ್ ಕ್ಲಾಸ್ ಕಂಪ್ಯೂಟರ್ ಬೇರೆಯವರಿಗೆ ಇಲ್ಲ ಇಲ್ಲಾಂದ್ರೆ ನಾನೇ ಎಂತರ ಕಂಪ್ಯೂಟರ್ ವರ್ಕ್ ಮಾಡ್ಕೊಂಡ ಈ ತರ ಎಂತ ಮಾಡುದು ಈ ತರ ಮಾಡೋಕ್ ನಂಗ ಇಷ್ಟ ಇಲ್ಲ ಹೇಳ್ದಂಗೆ ಪಕ್ಕದ ಮನೆಯವರು ಆ ಮನೆಯವ್ರು ಈ ಮನೆಯವರು ಒಂದು ಹುಳಿ ಹಿಂಟಿರ್ತಾರಲ್ಲ ಅದು ನಂಗೆ ತುಂಬಾ ಬೇಜಾರಾಯ್ತು ಮಾತ್ರ ಅದ್ರಿಂದಾಗಿ ಅಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ಬೇಡ ಹಾಪುದ್ ಬೇಡ ಹಾಪದ್ ಬೇಡ ಹಾಪದ್ ಬೇಡ ಅನ್ಕೊಂಡು ಅದಾದ್ಮೇಲೆ ನಂಗೆ ಮಜಾ ವಾರ್ತದಲ್ಲಿ ತೊಂದ್ರೆನೆ ಅಂತ ಏನೂ ಆಗಿಲ್ಲ ಎಲ್ರು ಮಿಸ್ ಮಾಡ್ಕೊಳ್ತಿದ್ದೆ ಬಿಟ್ರೆ ಮತ್ತೊಂದೇನಂದ್ರೆ ಮೊಬೈಲ್ ಅಲೋ ಇಲ್ಲ ನಮ್ಮ ಇದ್ರಲ್ಲಿ ಅಹ ಅಂದ್ರೆ ಮೊಬೈಲ್ ಅಡ್ಡಿ ಆಗ್ಬಾರ್ದಂತ ಈಗ ಓದ್ಲಿಕ್ಕೆ ಆದ್ರೂ ಮಕ್ಳಿಗೆ ಮೊಬೈಲ್ ಕೊಡಲ್ಲ ಕಲಾವಿದ್ರಿಗೂ ಮೊಬೈಲ್ ಕೊಡಲ್ಲ ನಮ್ಗೆ ಏನಾದ್ರು ಬೇಕಾ ನೈಟ್ ನೋಡ್ಕೊಬೇಕು ಬೆಳಿಗ್ಗೆ ಇಟ್ಟೋದ್ರೆ ಸಂಜೆ ರೂಮಿಗೆ ಬಂದ್ ಕೂಡ್ಲಿ ಶಿಸ್ತಿನ ಅಂದ್ರೆ ಮಜಾ ಬೇರೆಲ್ಲಿ ಏನೋ ಗೊತ್ತಿಲ್ಲ ಮಜಾ ಬಾರ್ತದಲ್ ಮಾತ್ರ ಎಲ್ರು ಸ್ವಂತ ಮಕ್ಕಳು ಕುಟುಂಬದವ್ರ ತರ ನೋಡ್ಕೊಂತಾರೆ ಎಲ್ರು ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಅಮ್ಮ ಹೇಳ್ತಿರ್ತಾರೆ ನಿಧಾನ ಮಗ ಜಾಗೃತಿ ಮಗ ಎಲ್ಲಿಗೋ ಅವರು ಹೇಳಿ ಆದ್ರೆ ಅಪ್ಪ ಹೇಳ್ತಾರೆ ನೀ ಎಲ್ಲಿಗೆ ಹೋಗೋ ಮರ್ಯಾದೆ ಉಳಿಸ್ಕೊಂಬಾ ಅಷ್ಟೇ ನಮ್ಮ ಅಪ್ಪನ್ ಮಾತು ಮತ್ತೆ ಅಣ್ಣ ಅಂದ್ಮೇಲೆ ಭಯ ಇದ್ದೇ ಇರತ್ತೆ ಅಕ್ಕಂಗೆ ನಾನ್ ಬೆಳವಣಿಗೆ ಆಗೋದು ತುಂಬಾ ಖುಷಿ ಅಕ್ಕನಿಗೆ ಫೈನಲ್ ಆಯಿ ಅಂದಿ ಹೇಳ್ರೆ ಇನ್ನು ಅವಕಾಶಗಳು ಬಂದ್ರೆ ನಾನ್ ನಿಮ್ಮನ್ ನಗಸ್ತಿರ್ತೆ ನಗ್ಸೋದ್ ಎಷ್ಟ್ ಕಷ್ಟ ಅಂದೇಳಿ ಗೊತ್ತೇ ಇರತ್ತೆ ಅಳ್ಸೋದು ಬಾಳ ಸುಲಭ ಆದ್ರೆ ನಗ್ಸಕ್ ಅಂದ್ರೆ ನಮ್ ನನ್ನೊಳಗ್ ಎಷ್ಟ್ ಕಷ್ಟ ಇತ್ತು ಅದನ್ನ ನುಂಗ್ಕಂಡ್ ನಾನು ನಿಮ್ಗ್ ನಗುನ್ ಕೊಡ್ಕ ಸೊ ಆ ನನ್ನ ನಗನ್ ಕೊಡ್ತಾ ಇರ್ತೇ ಅದನ್ನು ಸ್ವೀಕರಿಸಿ ಕುಂದಾಪುರದ ಕಲಾವಿದೆ ಆಯ್ ನಾನು ಇನ್ನಷ್ಟು ನಿಮ್ಮನ್ನು ನಗಿಸ್ತಿರ್ತೆ ನೀವು ಪ್ರೋತ್ಸಾಹ ನೀಡಿ ಒಬ್ಬ ಕಲಾವಿದನ ಬೆಳೆಸಿ ಅಂತ ಈ ಅಲ್ಲಿಂದ ಹೆಸಕುತ್ತೂರಿಂದ ಇಲ್ಲಿವರೆಗೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿ ನಿಮಗೆ ಧನ್ಯವಾದ ದೈಜಿಗಾರ್ಡ್ ಕಡೆಯಿಂದ ಧನ್ಯವಾದ ವೀಕ್ಷಕರೇ ಇವತ್ತಿನ ಹಾಯ್ ಮಾತಾಡೋರೆಲ್ಲ ಎಲ್ಲ ಕಣ್ರಿ ಅಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಲ್ಲಿಕ ಹೆಸ್ಕುತ್ತೂರು ಮಜಾ ಭಾರತ ಖ್ಯಾತಿಯ ಜೂನಿಯರ್ ವಿಮರ್ಶ್ರಿ ಖ್ಯಾತಿಯ ಮಲ್ಲಿಕ ಬಂದು ಅವರ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ ನೀವು ದೈಜಿ ವರ್ಲ್ಡ್ ಚಾನಲ್ ಕಾಣ್ತೇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಹೋಯ್ ಮಾತಾಡೋರೆಲ್ಲ ಮುಗಿಸುತ್ತೆ ಇದು ಕುಂದಾಪುರ ಕರಣದಂಗೆ ಇಪ್ಪು ಖುಷಿ ಧನ್ಯವಾದ